ಈಗ ಒಂದು ಉದಾಹರಣೆ, ಈಗ ನೌಕರಿ ಮಾಡೋಕ್ಕೆ ಹೋಗ್ತಾರೆ, ಅವರು ಕ್ವಾಲಿಫಿಕೇಶನ್ ನೋಡೇ ಅವರಿಗೆ ನೌಕರಿ ಸಿಕ್ಕಿರುತ್ತೆ, ಆದರೆ ಮೊದಲನೇ ದಿವಸದಿಂದ ನೌಕರಿ ಮಾಡೋಕ್ಕೆ ಕೊಡ್ತಾರ ಅವಕಾಶ? ಮತ್ತು ಟ್ರೈನಿಂಗ್ ಬೇಕು, ಕ್ವಾಲಿಫಿಕೇಶನ್ ಇಟ್ಕೊಂಡು ಟ್ರೈನಿಂಗ್ ಬೇಕಲ್ಲಿ. ಮತ್ತು ಅಲ್ಲಿ ಎಲ್ಲ ಕೆಲಸ ಏನೇ ಮಾಡಬೇಕಂದ್ರು ಟ್ರೈನಿಂಗ್ ಹೆಂಗೆ ಬೇಕು? ಮತ್ತು ಕೃಷಿ ಮಾಡಲಿಕ್ಕೆ ಬೇಡವ? ಪ್ರಪಂಚದಲ್ಲಿ ಯಾವುದೇ ವಿಷಯ ತಗೊಳ್ರಿ, ಯಾವುದು ಸರಳವಾಗಿ ಐತೆ ಅರ್ಥ ಮಾಡ್ಕೊಳಕ್ಕೆ ಭಾಳ ಕಠಿಣ. ಅರ್ಥ ಆದವರಿಗೆ ಇದು ಮಾಡಲಿಕ್ಕೆ ಭಾಳ ಸರಳ, ಸುಲಭ ಕೂಡ. ಈಗ ನಮ್ಮ ದೇಶದಲ್ಲಿ ಈಗ 300,000 ಹೆಚ್ಚಿನ ರೈತರು ಆತ್ಮಹತ್ಯೆ ಕೇಸ್ಗಳಾಗಿದ್ದಾವೆ. ಅವು ಅವು ಎಲ್ಲರೂ ರಾಸಾಯನಿಕ ಕೃಷಿಕರು ಮಾತ್ರ. ಓಕೆ, ವಿಷಮುಕ್ತವಾಗಿ ಮಾಡಿರೋ ಪದ್ಧತಿ ರೈತರು ಯಾರು ಈ ಪಟ್ಟಿಯಲ್ಲಿ ಇಲ್ಲ, ಒಂದು ಉದಾಹರಣೆ ಕೂಡ ಇಲ್ಲ. ಇಲ್ಲ, ನೀವು ಕೂಡ ಓದಿದ್ದೀನಿ ಅಂದ್ರೆ ಏನು ಮಾಡಿದಿರಿ ನೀವು ಡಿಗ್ರಿ ಅಂದ್ರೆ? ನಿಮ್ಮ ಪ್ರಶ್ನೆ, ನೀವು ಎಷ್ಟು ಮಟ್ಟ ಹಾಳಾಗಿರಿ ಅಂತ ಕೇಳಕತ್ತಿರಿ. ಅಲ್ಲ, ಯಾವಾಗ ಜ್ಞಾನೋದಯ ಆಯ್ತಿದ್ದು ಅಂತ ಕೇಳೋದಕ್ಕೆ. ಹಾಂ, ಅಲ್ಲ, ಈಗ ನನ್ನ ಪ್ರಕಾರ 10ನೇ ಕ್ಲಾಸ್ ಓದಿದ್ರೆ ಸ್ವಲ್ಪ ಆಳದಂಗೆ, PUC ಮುಗಿಸಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಳದಂಗೆ, ಡಿಗ್ರಿ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಆಳದಂಗೆ. ಹಂಗೆ ನಾವು ಎಷ್ಟು ಜಾಸ್ತಿ ಓದಿ ಹಾಳಾದಂಗೆ ಹಾಳಾದಂಗೆ ಹಾಳು ಹಾಳು ಎರಡಿದೆ ಅದರಲ್ಲಿ. ಹಾಳಾದಂಗೆ ಹಾಳಾದಂಗೆ ಬರ್ರಿ ಬೀಗ್ರ, ಊಟ ಮಾಡೋಣ. ಏ, ಬಾಳ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಈಗ ಇತ್ತಿತ್ತಲಾಗಂತೂ ಕೇಳ್ತಾ ಇರೋ 15 ದಿವಸದ ಬೆಳೆ, ತಿಂಗಳು ಬೆಳೆ, 3 ತಿಂಗಳು ಬೆಳೆ, 6 ತಿಂಗಳು ಬೆಳೆ, ಹಿಂಗೆ ಸೆಟ್ ಆಗಿಬಿಟ್ಟಿದ್ದೀವಿ. ಯಾಕಂದ್ರೆ ನಮ್ಗೆ ಅವಶ್ಯಕತೆ ಇದೆ, ಬದುಕಲೇಬೇಕಾಗಿದೆ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಂಗೆ ಕೃಷಿ ಮಾಡೋರು ಇದ್ದಾರೆ. ಇದು ನನಗೆ ಅಂದ್ಕೊಂಡಿದ್ದು ಕೊಡುತ್ತೋ ಇಲ್ಲೋ, ಅಥವಾ ಲಾಂಗ್ ಪೀರಿಯಡ್ ಏನಾದರೂ ತೊಗೊಂಡ್ಬಿಡುತ್ತಾ, ನಾವು ಅಲ್ಲಿವರೆಗೆ ಬದುಕೋದು ಹೇಗೆ? ಅಲ್ಲ, ಈ ಪ್ರಶ್ನೆಗಳು ಅನುಮಾನಗಳು ಯಾವಾಗ ಬರ್ತಾವಂದರೆ, ಈಗ ಒಂದು ಉದಾಹರಣೆ, ಈಗ ನೌಕರಿ ಮಾಡೋಕ್ಕೆ ಹೋಗ್ತಾರೆ, ಅವರು ಕ್ವಾಲಿಫಿಕೇಶನ್ ನೋಡೇ ಅವರಿಗೆ ನೌಕರಿ ಸಿಕ್ಕಿರುತ್ತೆ, ಆದರೆ ಮೊದಲನೇ ದಿವಸದಿಂದ ನೌಕರಿ ಮಾಡೋಕ್ಕೆ ಕೊಡ್ತಾರ ಅವಕಾಶ? ಮತ್ತು ಟ್ರೈನಿಂಗ್ ಬೇಕು, ಕ್ವಾಲಿಫಿಕೇಶನ್ ಇಟ್ಕೊಂಡು ಟ್ರೈನಿಂಗ್ ಬೇಕಲ್ಲಿ. ಮತ್ತು ಅಲ್ಲಿ ಎಲ್ಲ ಕೆಲಸ ಏನೇ ಮಾಡಬೇಕಂದ್ರು ಟ್ರೈನಿಂಗ್ ಹೆಂಗೆ ಬೇಕು? ಮತ್ತು ಕೃಷಿ ಮಾಡಲಿಕ್ಕೆ ಬೇಡವ? ಕೃಷಿಯಲ್ಲೂ ಸರಿಯಾದ ಮಾಹಿತಿ ವಿಚಾರ ತಿಳ್ಕೊಂಡು ಟ್ರೈನಿಂಗ್ ತಗೊಂಡು ಅವಾಗ ಮಾಡಿದರೆ ಅವಾಗ ಈ ಪ್ರಶ್ನೆ ಅನುಮಾನಗಳು ಉಳಿಯಲ್ಲ. ನಂಬಿಕೆಯಿಂದ ಚೆನ್ನಾಗಿ ಹಿಂದಕ್ಕೆ ತಿರುಗಿ ನೋಡಿಲ್ದಂಗೆ ಚೆನ್ನಾಗಿ ಮಾಡ್ಕೊತ ಹೋಗ್ಬೋದು. ಓಕೆ, ಈ ಕೃಷಿನ ನಾವು ಯಾವ ರೀತಿ ಅಪ್ಕೋಬೇಕು ಒಪ್ಕೋಬೇಕು ಸರ್? ಬರೀ ಕಮರ್ಷಿಯಲ್ ಇದು ಇದ್ದರೆ ಸಾಕ ಅಥವಾ ಬೇರೆ ಇನ್ನೇನಾದರೂ ಆಯಾಮಗಳಿದೆಯಾ ಅದಕ್ಕೆ, ಹೇಗೆ ಅಂತ? ಅದೇ, ಇದು ಸ್ವಲ್ಪ ನೀವು ಕೇಳಿರೋ ವಿಷಯ ಎಲ್ಲ ಸ್ವಲ್ಪ ಬೇಗ ದಿಢೀರ್ನ ನಾವು ಉತ್ತರ ಕೊಡೋಂಥದ್ದಲ್ಲ, ಸ್ವಲ್ಪ ಆಳವಾದ ವಿಷಯ ವಿಚಾರ ಇದು. ಹಾಂ, ಈಗ ಇದನ್ನೇ ಆ ಟ್ರೈನಿಂಗ್ ಅನ್ನೋದು ಏನಿದೆ ಅದನ್ನೇ ಅದರಲ್ಲಿ ಇವೆಲ್ಲವೂ ಬರ್ತವೆ. ಓಕೆ, ನಾವು ಎಲ್ಲವೂ ಈಗ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ವಿಷಯ ವಿಚಾರಗಳು ವಿವರ ಬೇಕು ನಮಗೆ. ಅವೆಲ್ಲ ತಿಳ್ಕೊಂಡ್ರೆ ನಮಗೆ ಖಂಡಿತವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಮತ್ತು ಯಾಕೆ ಇತ್ತಿತ್ತಲಾಗಿ ನಾವು ನಮ್ಮ ಉತ್ತರ ಕರ್ನಾಟಕದ್ದು ಅದಕ್ಕೆ ಉದಾಹರಣೆ ಕೊಡೋದಾದರೆ, ಬೇಕಾದಷ್ಟು ನಮಗೆ ಸಾಹುಕಾರರು ಅಂತಿದ್ರು ಹಿಂದೆ, ಈಗ ಸಾಹುಕಾರ ಅಂತ ಹೇಳ್ಕೊಳ್ಳೋ ಹೇಳ್ಬೇಡಪ್ಪ, ನಾಚಿಕ್ ಬರ್ತಿ ಎಲ್ಲಿಲ್ಲ ನಾವೇ ಇದಾಗಿವೀಗ. ಇದು ಯಾಕೆ ಬಂತಂತಂದರೆ, ಈಗ ಈ ರಾಸಾಯನಿಕ ಕೃಷಿ ಪ್ರಾರಂಭ ಆಗಿರೋದ್ರಿಂದ ಈ ಇದೆಲ್ಲ ಬದಲಾವಣೆ ಪ್ರಾರಂಭ ಆಗಿರೋದು. ಈಗ 50 ವರ್ಷದಿಂದ ಇದೇನು ಪ್ರಾರಂಭ ಆಗಿದೆ, ಇವತ್ತಿಗೂ ಈ ರಾಸಾಯನಿಕ ಕೃಷಿ ಯಾರು ಮಾಡ್ತಾ ಇದಾರಲ್ಲ ಅವ್ರು ಯಾರಿಗೂ ಕೂಡ ಅನುಕೂಲತೆ ಆಗಿಲ್ಲ. ಆದರೆ ಈ ರಂಗದಲ್ಲಿ ಇರೋಂಥ ಒಂದು ಬೀಜದ ಕಂಪ್ನಿ ಬೀಜದ ರಂಗ ತಗೊಳ್ರಿ, ಫರ್ಟಿಲೈಜರ್ಸ್ ಗೊಬ್ಬರದ ರಂಗ ತಗೊಳ್ರಿ, ಕೀಟನಾಶಕ ಪೆಸ್ಟಿಸೈಡ್ಸ್ ರಂಗ ತಗೊಳ್ರಿ, ಅಥವಾ ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಈ ರಂಗಗಳು ತಗೊಳ್ರಿ, ಇವೆಲ್ಲ 4 ರಂಗದಲ್ಲೂ ಬೇಕಾದಷ್ಟು ಕಂಪ್ನಿಗಳೆಲ್ಲ ಇದಾವೆ. ಯಾವುದಾದ್ರೂ ಒಂದು ಕಂಪ್ನಿ ಆದರೂ ಲಾಸ್ ಆಗಿರೋದು ಯಾವಾಗ ಕೇಳಿದ್ರೆ ಸಾಧ್ಯವೇ ಇಲ್ಲ. ಅವ್ರು ಲಾಸ್ ಆಗಲಿಲ್ಲದಂಗೆ ಚೆನ್ನಾಗಿ ಅನುಕೂಲತೆ ಆಗ್ತಿದೆ, ಲಾಭ ಮಾಡ್ತಿದ್ದಾರೆ, ಎಲ್ಲ ಕಂಪ್ನಿಗಳು ಚೆನ್ನಾಗಿದ್ದಾವೆ. ಆದರೆ ರೈತರು ಅವತ್ತು ಎಲ್ಲಿದ್ದರೂ ಇವತ್ತು ಅಲ್ಲೇ ಇದ್ದಾರೆ, ಅವ್ರ ಸ್ಥಿತಿಗತಿಯಲ್ಲಿ ಉತ್ತಮ ಆಗೇ ಇಲ್ಲ. ಯಾಕಂದರೆ ಕತ್ತೆ ದುಡ್ದಂಗೆ ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡೋದೆಲ್ಲ ರೈತರು, ಅದರ ಲಾಭ ಅನುಕೂಲತೆ ಆಗ್ತಿರೋದು ಆ ಇನ್ಪುಟ್ ಕಂಪ್ನೀಸ್ ಏನಿದಾವೆ ಒಳ ಸುರುಳಿ ಕಂಪ್ನಿಗಳು ಅವಕ್ಕೆ ಆಗ್ತಿದ್ದಾವೆ. ಅಂದರೆ ಇವರೆಲ್ಲರೂ ಇಂಡೈರೆಕ್ಟಾಗಿ ಆ ಕಂಪ್ನಿಗಳಿಗೆ ಗುಲಾಮಗಿರಿ ಮಾಡ್ತಿರೋದು. ಇದ್ರದ್ದು ತಿಳುವಳಿಕೆ ಸರಿಯಾಗಿ ನಮ್ಮ ರೈತರಿಗೆ ಇಲ್ಲದಕ್ಕೆ ಈ ಥರದ್ದು ಕೆಟ್ಟ ಅನುಭವ ಎಲ್ಲರದು.
ಬೇಕಿದ್ದು ಬೇಡಿದ್ದು ಎಲ್ಲವನ್ನೂ ಬಳಸ್ತಾ ಹೋಗ್ತಾ ಇದೀವಿ ನಾವು. ಹೌದು, ಯಾಕಂದ್ರೆ ಈಗ ಇವು ಎಲ್ಲ ನಿಮಗೆ ಈಗ 50 ವರ್ಷದಿಂದ ನಿಮ್ಮ ತಲೆಯಲ್ಲಿ ತುಂಬಿಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾಗಿರೋ ಪದ್ಧತಿ ಏನೈತಿ, ಅವ್ರಿಗೆ ಬೇಕಾಗಿರೋ ವಿಚಾರ ಐತಿ, ಅದೇ ನಿಜ ಅದೇ ಅನ್ನಂಗೆ ಎಲ್ಲರಿಗೂ ತಲೆಯಲ್ಲಿ ತುಂಬಿಡಿದಾರೆ. ಆದರೆ ನಾವು ವಿಚಾರ ಮಾಡಿ ಸ್ವಲ್ಪ ತಿಳ್ಕೊಂಡ್ರೆ ನಿಜ ಏನು ಸುಳ್ಳು ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಕತ್ತೆ. ಇದು ನಾನು 2ನೇ ಬಾರಿ ಇಲ್ಲಿ ಭೇಟಿ ಮಾಡ್ತಾ ಇರೋವಂಥದ್ದು. ತುಂಬ ನಿಜವಾಗಿಯೂ ಈ ಥರದ್ದು ಒಂದು ಲೋಕ ಇರುತ್ತೆ ಅನ್ನೋದನ್ನು ನಾನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ರಾಸಾಯನಿಕಗಳಿಲ್ಲದೆ ಬೆಳೆನ ಬೆಳಿಬೋದು, ಪೆಸ್ಟಿಸೈಡ್ಸು, ಗೊಬ್ಬರ, ಮೆನ್ಯೂರ್ಸ್ ಯಾವುದೂ ಇಲ್ಲದೇ ಬೆಳೆ ಬೆಳಿಬೋದು ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಆಗಿರೋದು ನಮ್ಮ ರಾಘಣ್ಣ ಅವರು. ಇದನ್ನು ನಿಜವಾಗಿಯೂ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದನ್ನು ಈ ಮಾಧ್ಯಮಗಳು, ನಿಮ್ಮಂಥ ಯೂಟ್ಯೂಬ್ ಚಾನಲ್ಗಳು ತಲುಪಿಸ್ತಾ ಇರೋದ್ರಿಂದ ಇವತ್ತಿನ ಈ ಜನಸಂದಣಿನ ನಾವು ನೋಡ್ಬೋದು. ಈ ಯೂಟ್ಯೂಬ್ ಚಾನಲ್ಗಳು ಈ ಥರದ್ದು ಇಲ್ಲದೆ ಹೋಗಿದ್ದ ಸಂದರ್ಭದಲ್ಲಿ ಇದರ ಆಕ್ಸೆಸ್ ತುಂಬ ನಮ್ಮಂಥ ಯುವಜನತೆಗೆ ಸಿಗ್ತಾನೇ ಇರಲಿಲ್ಲ. ನಾನೊಬ್ಬ ಆರಂಭಿಕ ಕೃಷಿಕ ಜೊತೆಗೆ ಶಿಕ್ಷಕ, ಆದರೂ ಕೂಡ ಇದನ್ನು ಗಮನಿಸಿದಾಗ ಭಾಳ ಖುಷಿ ಆಯಿತು. ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಹಲವಾರು ಇದನ್ನು ನಾನು ವೀಡಿಯೋಸ್ನ ನೋಡಿದ್ದೇನೆ. ಎಸ್ಪೆಷಲಿ ನನಗೆ ಇನ್ಸ್ಪಿರೇಷನಲ್ ಆಗಿದ್ದು ಅಂಥದ್ದು ಕಾಡಿನ ತೋಟ, ಕಾಡು ತೋಟ ಸಂಜೀವ್ ಕುಲಕರ್ಣಿ ಅವ್ರದ್ದು ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೀವು ಇದನ್ನು ನೋಡಿದ ನಂತರ ಕೃಷಿ ಹತ್ರ ಏನು ಬದಲಾವಣೆ ತರಬೇಕು ಅಂತಿದ್ದೀರಿ? ನಂದು ಒಂದು 2.5 ಎಕರೆ ಜಮೀನಿದೆ, ಅದರಲ್ಲಿ ನಾನೀಗ ತೊಡಸ್ಕೊಳ್ಬೇಕು ಅಂತ ಇರೋವಂಥದ್ದು ಕೇವಲ ಒಂದೇ ಏಕಬೆಳೆ ಪದ್ಧತಿ ಮಾಡ್ತಾ ಇದ್ದೆ, ಬರೀ ಅಡಿಕೆ ಅನ್ನೋದು ಒಂದೇ ನಮ್ಮ ತಲೆಯಲ್ಲಿತ್ತು. ಈಗ ಮಿಶ್ರ ಬೆಳೆ ಮಾಡಬೇಕು, ನಮಗೆ ಫಸ್ಟು ನಮಗೇನು ಬೇಕು ಅದನ್ನು ಬೆಳೆಗಳನ್ನು ಬೆಳ್ಕೋಬೇಕು ಅನ್ನೋದಕ್ಕೋಸ್ಕರ ಇವತ್ತು ಬೀಜದ ಹುಡುಕಾಟದಲ್ಲಿ ಇಲ್ಲಿ ಬಂದಿದ್ದೀನಿ ಸರ್. ಓಕೆ, ನಮ್ಮ ಕಡೆಯಲ್ಲಿ ಅವ್ರಿಗೆ ಒಂದು ಇದೇ ಐತೆ, ಅದು ನಮ್ಮ ಕಡೆಯಲ್ಲಿ ಅವ್ರಂತ ಬೇಡ, ನೀರಿಲ್ಲದ ಪ್ರದೇಶ ಅಂತ ಹೇಳ್ಬಿಡೋಣ. ಅಂತಲ್ಲಿ ಕೂಡ ಇಂಥ ಕೃಷಿ ಮಾಡಬಹುದಾ? ಖಂಡಿತವಾಗಿ ಪ್ರಪಂಚದಲ್ಲಿ ಎಲ್ಲೇ ಕೃಷಿ ಮಾಡ್ತಿದ್ರು ಎಲ್ಲರೂ ಕೂಡ ಸಹಜ ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೀರಾವರಿ ಬೇಕು ಅಂತ ಏನಿಲ್ಲ? ಇಲ್ಲ, ಓಹೋ, ಖಂಡಿತವಾಗಿ. ಹಂಗೆ ಹೆಂಗೆ ಸಾಧ್ಯ ಸರ್? ಯಾಕೆಂತಂದ್ರೆ ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಉಡುಪಿ ಜಿಲ್ಲೆ ಚೇರ್ಕಾಡಿ ಅಂತ ಒಂದು ಊರಿದೆ, ಅಲ್ಲಿ ಚೇರ್ಕಾಡಿ ರಾಮಚಂದ್ರ ರಾಯರು ಅಂತ ಇದ್ರು. ಅವರು 2 ಎಕರೆ ಜಮೀನು ಅವ್ರದ್ದು, 2 ಎಕರೆಯಲ್ಲಿ ಈ ಥರದ್ದು ವಿಷಮುಕ್ತವಾಗಿ ಪದ್ಧತಿಯಲ್ಲಿ ಬೆಳೆದು ಅವರು ಎಷ್ಟು ಮಟ್ಟ ಸ್ವಾವಲಂಬನೆ ಅಂದರೆ ಅವ್ರು ಹಾಕ್ತಿರೋ ಬಟ್ಟೆ ಅವರೇ ಬೆಳೆದಿರೋ ಹತ್ತಿ ಗಿಡದಿಂದ ಹತ್ತಿ ಬಿಡಿಸ್ಕೊಂಡು ಅವರೇ ನೂಲು ತೆಗೆದು ನೇಕಾರಿಕೆ ಮಾಡಿಕೊಂಡು ಬಟ್ಟೆ ಹೆಣದು ಅದನ್ನೇ ಬಟ್ಟೆ ಅವ್ರು ಉಪಯೋಗಿಸ್ತಿದ್ರು. ಅಷ್ಟರ ಮಟ್ಟ ಎಲ್ಲದರಲ್ಲೂ ಅವ್ರ ಸ್ವಾವಲಂಬನೆ, ಹಂಗೆ ಅವ್ರ ಅವಶ್ಯಕತೆ ಎಲ್ಲ ಆ ಜಮೀನಿಂದ ಪೂರೈಕೆ ಆಗ್ತಾ ಇದ್ವು. ಈಗ ನಾನು ಒಬ್ಬರು ಬೇರೆ ಮೂಲದಿಂದ ಕೇಳ್ಪಟ್ಟಿರೋದು ಏನಂದ್ರೆ ಅವರು ತೀರ್ಕೊಂಡ ಮೇಲೆ ನಂತರ ವಿಷಯ ಗೊತ್ತಾಯ್ತು, ಅವ್ರ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟಲ್ಲಿ 20 ಲಕ್ಷ ರೂಪಾಯಿ ಸೇವಿಂಗ್ಸ್ ಇಟ್ಟಿದ್ರಂತೆ. ಅವ್ರಿಗೆ ಇಬ್ಬರು ಮಕ್ಕಳು, ಈಗ ಅವರು ಭಾಳ ಹಿರಿಯರಾಗಿದ್ದಾರೆ, ಅವರು ಕುಟುಂಬಗಳು ಇದ್ದಾರೆ, ಈಗ ಆರಾಮಾಗಿ ಎಲ್ಲರೂ ಜೀವನ ನಡೆದೈತಿ. ಮತ್ತು ಇಷ್ಟು ಸರಳವಾಗಿ ನೀವು ಹೇಳ್ತಾ ಇರೋದು ನೋಡಿ ಭಾಳ ಸರಳ ಐತಿದ್ದು, ಯಾಕೆ ಇಷ್ಟು ಒದ್ದಾಡ್ತಿದ್ದೀವಿ ಅಂತ ಅನಿಸುತ್ತೆ? ಯಾಕೆ ಅಂದರೆ ಬರೀ ಕೃಷಿ ಇದು ಒಂದು ವಿಚಾರ ಅಲ್ಲ, ಪ್ರಪಂಚದಲ್ಲಿ ಯಾವುದೇ ವಿಷಯ ತಗೊಳ್ರಿ ಯಾವುದು ಸರಳವಾಗಿ ಐತೆ ಅರ್ಥ ಮಾಡ್ಕೊಳಕ್ಕೆ ಭಾಳ ಕಠಿಣ. ಅರ್ಥ ಆದವ್ರಿಗೆ ಇದು ಮಾಡಲಿಕ್ಕೆ ಭಾಳ ಸರಳ, ಸುಲಭ ಕೂಡ. ಮತ್ತು ಯಾಕೆ ಆತ್ಮಹತ್ಯೆಗಳು ರೈತರ ಸರಣಿ ಆಗ್ತಿದೆ? ಮತ್ತು ಇವತ್ತು ಕೂಡ ಭಾಳ ದುರಂತ ಏನಂದ್ರೆ 10 ಕೆಜಿ ಅಕ್ಕಿಗೆ ಅವನು ಹೋಗಿ ಅಲ್ಲಿ ಸೊಸೈಟಿ ಮುಂದೆ ನಿಂತಿದ್ದಾನೆ. ಇದೇ ಮತ್ತೆ ಇದನ್ನೇ ನಾವು ಪ್ರತಿಯೊಬ್ಬರು ವಿಚಾರ ಮಾಡಬೇಕು, ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ, ಅವಾಗ ಎಲ್ಲರಿಗೂ ಅರ್ಥ ಆಗುತ್ತಿದೆ. ಇದು ವಿಚಾರ ಮಾಡಕ್ಕೆ ಶುರು ಮಾಡಬೇಕು, ಸುಮ್ಮನೆ ಒಂದು ಕುರಿ ಹೋದರೆ ಕುರಿ ಹಿಂಡು ಹೋದಂಗೆ ಹೋಗೋದಲ್ಲ. ಎಲ್ಲರೂ ಅವ್ರ ಬುದ್ಧಿ ಉಪಯೋಗಿಸ್ಕೊಂಡು ವಿವೇಚನೆ ಶಕ್ತಿಯಿಂದ ವಿಚಾರ ಮಾಡಿದರೆ ಈ ವ್ಯತ್ಯಾಸಗಳು ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗತ್ತೆ. ಇಲ್ಲಿ ಇವತ್ತು ಹೇಗಾಗಿದೆ ಅಂದರೆ ಒಂದು 4 ಎಕರೆನೋ 3 ಎಕರೆನೋ 10 ಎಕರೆನೋ ಇರೋರು ಕೂಡ ಮಕ್ಕಳನ್ನ ನೀನು ಸಿಟಿಗೆ ಹೋಗಿ ಏನಾದರೂ ಪ್ಯೂನಾದರೂ ಆ ಚಿಂತಿಲ್ಲಪ್ಪ, ಸೆಕ್ಯೂರಿಟಿ ಗಾರ್ಡ್ ಆದರೂ ಪರವಾಗಿಲ್ಲ, ಇಲ್ಲ ಅಂದ್ರೆ ನಿನಗೆ ಕನ್ಯಾನೂ ಸಿಗೋದಿಲ್ಲ, ಮದುವೆ ಆಗೋದಿಲ್ಲ, ಹಂಗೆ ಮಾಡೋ ಹಂಗೆ ಮಾಡಕತ್ತಾರೆ. ಯಾಕೆ ಅಂದರೆ ರೈತರು ಅವ್ರು ಅನುಸರಿಸಿರೋ ಪದ್ಧತಿ ಸರಿ ಇಲ್ಲದಕ್ಕೆ, ಅವ್ರ ಅನುಭವ ಸರಿ ಇಲ್ಲ, ಅದಕ್ಕೆ ಅವ್ರ ಮಕ್ಕಳನ್ನ ಯಾರನ್ನು ಮುಂದುವರ್ಸ್ಲಿಕ್ಕೆ ಇಷ್ಟಪಡ್ತಿಲ್ಲ. ಮೂಲ ಇವ್ರದೇ ತಪ್ಪಾಗ್ಬಿಟ್ಟಿದೆ, ಅವ್ರು ಅನುಸರಿಸಿರೋ ಪದ್ಧತಿ. ಓಕೆ, ಹೇಳಿನಲ್ಲ ಈಗ 50 ವರ್ಷದಿಂದ ಇದು ರಾಸಾಯನಿಕ ಕೃಷಿ ಬಂದಿದೆ ಅಂದರೆ ಒಂದು 2-3 ತಲೆಮಾರ ಆಗೋದು ಅಲ್ಲಿಗೆ. ಎರಡು ಮೂರು ತಲೆಮಾರದಿಂದ ರಾಸಾಯನಿಕ ಕೃಷಿ ಮಾಡೋದ್ರಿಂದ ಅವ್ರ ಆ ಪದ್ಧತಿಯಿಂದ ಈ ಸಮಸ್ಯೆ ಆಗ್ತಿರೋದು. ಆ ಪದ್ಧತಿನ ಬದಲಾವಣೆ ಮಾಡ್ಕೊಂಬಿಟ್ರೆ ಸುಲಭವಾಗಿ ಎಲ್ಲರೂ ಮಾಡ್ಬೋದು. ಬರೀ ರೈತರು ಮಾಡೋದಷ್ಟೇ ಅಲ್ಲ, ಬೇರೆ ಯಾವ ವೃತ್ತಿಯಲ್ಲಿ ಯಾವ್ಯಾವ ಥರ ಜೀವನ ಮಾಡಕತ್ತಾರೆ, ಯಾರಿಗೆ ಹೋಲಿಕೆ ಮಾಡಿದ್ರು ಎಲ್ಲರಿಗಂತೂ ತೃಪ್ತಿಯಾಗಿ
ಸಂತೋಷದಿಂದ ಸುಖವಾಗಿ ನೆಮ್ಮದಿಯಿಂದ ಸಂಭ್ರಮದಿಂದ ರೈತರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಜೀವನ. ಓಹೋ, ಈ ಪದಗಳು ಯಾವುವು ಬೇರೆ ಯಾವ ವೃತ್ತಿ ಮಾಡೋರಿಗೂ ಇಲ್ಲ, ರೈತರಿಗೆ ಮಾತ್ರ ಸಾಧ್ಯ ಅನ್ನೋದು ನಾನು ಅನುಭವಪೂರ್ವಕವಾಗಿ ಹೇಳ್ತಿದ್ದೀನಿ. ಬರೀ ನನ್ನ ಸ್ವಂತ ಅನುಭವ ಅಷ್ಟೇ ಅಲ್ಲ, ನಮ್ಮ ಇಡೀ ಈಗ ಒಂದು ಸಮುದಾಯ ದೊಡ್ಡದಾಗಿ ಬೆಳೀತಾ ಇದೆ. ನಾವು ಐಕಾಂತಿಕ ಬುಡಕಟ್ಟು ಸಮುದಾಯ ಅಂತಲೇ ನಾವು ಹೆಸರಿಟ್ಕೊಂಡ್ಬಿಟ್ಟಿವಿ. ನಮ್ಮದೇ ಒಂದು ಸಮುದಾಯ, ಅದು ಅತ್ಯಂತ ವಿಸ್ತಾರವಾಗಿ ಬೆಳೀತಾ ಇದೆ. ಇದು ಬರೀ ಈ ಜಿಲ್ಲೆ ಅಲ್ಲ ಅಥವಾ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶ ಮತ್ತು ಹೊರ ದೇಶಗಳಲ್ಲೂ ಕೂಡ ಹರಡ್ಕೊಂಡಿದೆ. ಅಂದರೆ ಅವನು ಭೂಮಿ ಜೊತೆ ಗೆಳೆತನ ಮಾಡಬೇಕು, ಬೆಳೆ ಜೊತೆ ಸಂಬಂಧ ಬೆಳೆಸ್ಬೇಕು, ಅಪ್ಕೋಬೇಕು, ಒಪ್ಕೋಬೇಕು ಅಂದಾಗ ಇದು ಆಗುತ್ತೆ ಅಂತ ಹೇಳ್ತೀರಿ. ಅದೇ ಈಗ ನೀವು ಹೇಳಿರೋ ಎಲ್ಲವೂ ಇದ್ದೇ ಇರ್ತವೆ. ಮೊದಲು ಇವೆಲ್ಲದಕ್ಕಂತೂ ಮೊದಲು ಮುಖ್ಯವಾದ ವಿಚಾರ ಏನಂದರೆ ಪದ್ಧತಿ, ಕೃಷಿ ಪದ್ಧತಿ ಯಾವ ಪದ್ಧತಿ ಮಾಡಾಕತ್ತೀವಿ ಅನ್ನೋದು ಭಾಳ ವ್ಯತ್ಯಾಸ ಆಗುತ್ತೆ. ಹ್ಞೂ ಹ್ಞೂ ಹ್ಞೂ, ಅದು ಮುಖ್ಯವಾದ. ಇನ್ನೊಂದು ಬರುತ್ತೆ ಸರ್, ಬೆಳೆದ್ರಾಯ್ತಾ ಆಯಿತು, ಈ ಸಾಮಾನ್ಯವಾಗಿ ನಡೆಯೋ ಘಟನೆಗಳನ್ನ ಹೇಳ್ಬಿಡ್ತೀನಿ. ರೈತ ಭದ್ರ ಆಗೋದು ಎಲ್ಲಿ ಅಂತ ನನಗೆ ಗೊತ್ತು, ಬೆಳೆದ್ರೆ ಸಾಕ ಅನ್ನೋದೊಂದು. ಬೆಳೆದ ಮೇಲೆ ಒಂದು ಪ್ರಾಬ್ಲಮ್ ಇದೆ ಅವನಿಗೆ, ಅವನಿಗೆ ಮತ್ತೆ ರೇಟ್ ಸಿಕ್ಕಲ್ಲ ಮಾರ್ಕೆಟ್. ಅಲ್ಲ ಮತ್ತು ನೀವು ಏನೇನು ಸಮಸ್ಯೆಗಳು ಪಟ್ಟಿ ಹೇಳ್ತಿದ್ರಲ್ಲ, ಇದೆಲ್ಲವೂ ಕೂಡ ರಾಸಾಯನಿಕ ಕೃಷಿಗೆ ಸಂಬಂಧಪಟ್ಟಿರೋವು. ಈಗ ನಮ್ಮ ದೇಶದಲ್ಲಿ ಈಗ 300,000 ಹೆಚ್ಚಿನ ರೈತರು ಆತ್ಮಹತ್ಯೆ ಕೇಸ್ಗಳಾಗಿದ್ದಾವೆ. ಅವು ಅವು ಎಲ್ಲರೂ ರಾಸಾಯನಿಕ ಕೃಷಿಕರು ಮಾತ್ರ. ಓಕೆ, ವಿಷಮುಕ್ತವಾಗಿ ಮಾಡಿರೋ ಪದ್ಧತಿ ರೈತರು ಯಾರೂ ಈ ಪಟ್ಟಿಯಲ್ಲಿ ಇಲ್ಲ, ಒಂದು ಉದಾಹರಣೆ ಕೂಡ ಇಲ್ಲ. ಇಲ್ಲ, ಅದು ಇದರಲ್ಲಿರೋ ಸಾಧ್ಯತೆ ತೋರಿಸ್ತಾ ಇದೆ. ಐಕಾಂತಿಕ ಈಗ ಈ ಹೆಜ್ಜೆಯಲ್ಲಿ ಮೂಡಿಸ್ತಾ ಇದೆ, ಅರಿವು ಮೂಡಿಸ್ತಾ ಇದೆ, ಅದಕ್ಕೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದೆ. ಹೌದು, ರೈತರು ಕತ್ತೆ ದುಡ್ದಂಗೆ ಕಷ್ಟಪಟ್ಟು ದುಡಿಮೆ ಮಾಡೋದು ಒಂದೇ ಅಲ್ಲ ಜೀವನ, ಸಂಭ್ರಮದಿಂದ ಸುಖವಾಗಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಾವು ಅನುಭವಪೂರ್ವಕವಾಗಿ ಮಾಡಿ, ಬೇರೆ ಈ ರೈತರು ಇದನ್ನು ಅನುಸರಿಸಿ ಮಾಡ್ತಿರೋದು ಎಲ್ಲ ನೋಡಿ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಈ ಒಂದು ಚೌಕಟ್ಟು ಎಲ್ಲಿ ಹಾಕೋಬೇಕು ಹಂಗಾರೆ? ನಾವು ನೆಮ್ಮದಿ ಅನ್ನೋದೇ ಒಂದು, ಅದು ಒಂದು ವ್ಯಾಖ್ಯಾನ ಇದೆ. ನೆಮ್ಮದಿ ಅಂದರೆ ಎಷ್ಟರ ಮಟ್ಟಿಗೆ, ಯಾವ ಲೆವೆಲ್ಲು, ಯಾರಿಂದ ಓಡ್ತಾ ಇದ್ದೀವಿ? ಅಲ್ಲ, ನೀವು ಹೇಳೋ ಪಟ್ಟಿಯೆಲ್ಲ ಮತ್ತು ನಾವು ಕಂಪ್ನಿಗಳನ್ನ ಮೆರವಣಿಗೆ ಮಾಡೋಕ್ಕೆ ಮಾತ್ರ. ಓಕೆ, ಈಗ ಕಂಪ್ನಿ ಮೆರವಣಿಗೆ ಮಾಡೋಕೆ ಅವೆಲ್ಲ ಬೇಕು. ಹಾಂ, ನಮ್ಮನ್ನು ನಾವು ಮೆರವಣಿಗೆ ಮಾಡೋ ಅದು ಕಲಿತ್ರೆ ಅವೆಲ್ಲ ಸಮಸ್ಯೆನೇ ಅಲ್ಲ. ಓಕೆ, ಇಲ್ಲಿ ಸರ್ ಹಾಗಾದರೆ ನಾವು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಶಿಕ್ಷಣದಲ್ಲಿ ಇದು ಬರಬೇಕಾಗಿತ್ತಾ, ಅಥವಾ ಹೇಳ್ಕೊಡ್ಲಿಲ್ವಾ, ಅಥವಾ ಇದು ಭೂತ ಅನ್ನೋದು ಒಂದ್ಸಲ? ಖಂಡಿತವಾಗಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಹುಟ್ಟು ಹಾಕಿರೋದೇ ಒಂದು ಕುತಂತ್ರದಿಂದ. ಕುತಂತ್ರ? ಹಾಂ ಹಾಂ, ಅವರು ಬ್ರಿಟಿಷರು ಏನು ಹುಟ್ಟಾಕಿದ್ರು ಅದನ್ನೇ ಈಗ ನಾವು ಮುಂದುವರ್ಸ್ಕೊಂಡು ಇನ್ನೂ ನಡೆಸ್ತಾ ಇದ್ದೀವಿ. ಅಲ್ಲೇ ಮೊದಲು ನಮಗೆ ನಾವು ಕಳಬರಿಕೆ ಆಗಲಿಕ್ಕೆ ಪ್ರಾರಂಭ ಆಗದ ಅಲ್ಲಿಂದ. ಯಾವ ಪಾಠಗಳಲ್ಲಿ ನೀವು ತೋಟಕ್ಕೆ ಹೋಗ್ರಿ ಅಂತಿಲ್ಲ, ಅಲ್ಲಿ ಇಂಥದ್ದಾಗತ್ತೆ ಅಂತಿಲ್ಲ, ಅಲ್ಲಿ ಬದುಕು ಅಂತ ಕಲಿಸಲೇ ಇಲ್ಲ, ದುರಂತ ಏನಂದ್ರೆ ಲೇ ನೀನು ಸರಿಯಾಗಿ ಓದಲಿಲ್ಲ ಅಂದರೆ ಹೊಲಕ್ಕೆ ಹೋಗ್ಬೇಕಾಗತ್ತೆ ನೀನು, ದನ ಮೇಯಿಸ್ಬೇಕಾಗತ್ತೆ ನೀನು ಅನ್ನೋದರಿಂದ ನಮ್ದು ಶುರುವಾಗುತ್ತೆ ಭೂತ. ಅದೇ ಯಾಕಂದರೆ ರಾಸಾಯನಿಕ ಕೃಷಿ ಪದ್ಧತಿ ಅನುಸರಿಸಿ ಆ ಕೃಷಿ ಜೀವನನೇ ಸರಿ ಇಲ್ಲ ಅನ್ನೋದು ನಮಗೆ ಅನುಭವ ಸಿಗಂಗೆ ಮಾಡಿ ನಂತರ ನೀವೆಲ್ಲ ಗುಲಾಮ್ರಾಗ್ರಿ ಅಂತಂದು ನೌಕರಿ ಮಾಡೋಕೆ ಹೋಗ್ರಿ ಅಂತಂದೇಳಿ ನಮಗೆಲ್ಲ ಓದಕ್ಕೆ ಹಚ್ಚಿರೋದು. ಓ, ಇದು ವಾಸ್ತವ ನಡೀತಿರೋದು. ನೀವು ಕೂಡ ಓದಿದ್ದೀನಿ ಅಂದರೆ ಏನು ಮಾಡಿದ್ರಿ ನೀವು ಡಿಗ್ರಿ? ಅಂದರೆ ನಿಮ್ಮ ಪ್ರಶ್ನೆ, ನೀವು ಎಷ್ಟು ಮಟ್ಟ ಹಾಳಾಗಿರಿ ಅಂತ ಕೇಳಕತ್ತೀರ ನನಗೆ. ಅಲ್ಲ, ಯಾವಾಗ ಜ್ಞಾನೋದಯ ಆಯ್ತು ಇದು ಅಂತ ಕೇಳೋದಕ್ಕೆ. ಹಾಂ, ಅಲ್ಲ ನಾನು ಈಗ ನನ್ನ ಪ್ರಕಾರ 10ನೇ ಕ್ಲಾಸ್ ಓದಿದ್ರೆ ಸ್ವಲ್ಪ ಹಾಳಾದಂಗೆ, PUC ಮುಗಿಸಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಳಾದಂಗೆ, ಡಿಗ್ರಿ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಹಾಳಾದಂಗೆ. ಹಂಗೆ ನಾವು ಎಷ್ಟು ಜಾಸ್ತಿ ಓದಿ ಹಾಳಾದಂಗೆ ಹಾಳಾದಂಗೆ ಹಾಳು ಹಾಳು ಎರಡಿದೆ ಅದರಲ್ಲಿ, ಹಾಳಾದಂಗೆ ಹಾಳಾದಂಗೆ ಮತ್ತು ಹಾಳಾದಂಗೆ. ಹಾಂ, ಅದು ಕರಪ್ಟ್ ಆದಂಗೆ, ನಾವು ಎಷ್ಟು ಹೆಚ್ಚಿಗೆ ಓದಿವೋ ಅಷ್ಟು ಹೆಚ್ಚಿಗೆ ಕರಪ್ಟ್ ಆದಂಗೆ. ಹೌದಾ? ಹೌದು, ಖಂಡಿತವಾಗಿ. ಮತ್ತೇನು ಹಿಂಗೆ ಕಟ್ಟಡಗಳಲ್ಲಿ ಕಟ್ಟಡ ದೊಡ್ಡ ದೊಡ್ಡ ಕಟ್ಟಿ ಲಕ್ಷಾಂತರ ಕಟ್ಟಿ ಏನು ಇವ್ರಿಗೆ ಶಾಕ್ ಆಗ್ಬಿಡ್ತಿದ್ದು ಇದನ್ನು ಕೇಳಿದ್ರೆ ಅವ್ರಿಗೆ? ಹೌದು, ಇವೆಲ್ಲ ಕಟ್ಟಿ ಇವೆಲ್ಲ ಆಗೋದ್ರಿಂದ ಪರಿಸರಕ್ಕೆ ಏನಾಗ್ತಾ ಇದೆ, ನಮ್ಮ ಆರೋಗ್ಯಕ್ಕೆ ಏನಾಗ್ತಾ ಇದೆ, ನಮ್ಮ ಜೀವನಕ್ಕೆ ಏನಾಗ್ತಾ ಇದೆ, ನಮ್ಮ ಜೀವನಗಳೆಲ್ಲ ಉತ್ತಮ ಆಗಿದಾವ ಅಥವಾ ಇನ್ನೂ ಒದ್ದಾಡಿ ಜೀವನ ಮಾಡಕತ್ತೀವ, ಎಲ್ಲ
ಪ್ರಾಣಿ ಪಕ್ಷಿಗಳು ಹುಳ ಉಪ್ಪುಡಿ ಎಲ್ಲ ನೋಡ್ರಿ, ಆರಾಮಾಗಿ ಅಡ್ಡಾಡ್ಕೊಂತ ಆರಾಮ್ ಜೀವನ ಮಾಡಾಕತ್ತಾವ. ನಾವು ನಮಗೆ ನಾವೇ ಎಲ್ಲದಕ್ಕಂತೂ ಬುದ್ಧಿವಂತ ಜೀವಿ ಅಂತ ಕೊಚ್ಕೊಂಡು ಒದ್ದಾಡಿ ಜೀವನ ಮಾಡಾಕತ್ತೀವಿ. ನಿಜವಾಗ್ಲೂ ಇದೇ ಬುದ್ಧಿವಂತಿಕೆ ನಮ್ದು. ಮತ್ತೆ ವೀಕ್ಷಕರ ಪ್ರಶ್ನೆಗೆ ಬರೋದಾದ್ರೆ, ಸುಮ್ಮನೆ ಸಹಜ ಅನ್ಕೊಂಡ್ಬಿಡ್ತಾರೆ ಅವ್ರಿಗೇನು ಬಿಡಪ್ಪ, 40 ಎಕರೆ ತೋಟ ಇತ್ತು, ಇವರು ಏನ್ ಮಾಡಿದ್ರು ನಡೀತಾ ಇತ್ತು, ಈಗ ದೊಡ್ಡ ವ್ಯಾಪ್ತಿ ಇರೋದ್ರಿಂದ ಲಾಭ ಬರ್ತಿರ್ಬೋದು, ಬರೀ ಲಾಭದ ಉದ್ದೇಶದಿಂದ ಅಲ್ಲ. ಇದಕ್ಕೆ ನಾನು ಚೇರ್ಕಡಿ ರಾಮಚಂದ್ರ ಲೈವ್ ಎಕ್ಸಾಂಪಲ್ ಹೇಳ್ರಿ ಅದು. ಸುಮ್ಮನೆ ತೇರಿ ಯಾರೋ 2 ಎಕರೆಲ್ಲ ಮಾಡ್ಬೋದು ಅಂತ ಹಿಂಗ ಹೇಳಿದ್ರೆ ಅದು ಸ್ಟೇಟ್ಮೆಂಟ್ಗೆ ಇದಿರಲ್ಲ. ಅದಕ್ಕೆ ನಾನು ಹೇಳಿರೋದು ಜೀವಂತ ಅನುಭವ. ಓಕೆ, ಸೊ ಇದರಲ್ಲಿ ಕೂಡ ನಿಮಗೆ 6 ತಿಂಗಳಿಗೆ 3 ತಿಂಗಳಿಗೆ ದಿವಸ ಬರುವಂಥ ಫಲಗಳು ಎಲ್ಲ ಇದೆ ಇದರಲ್ಲಿ ಕೂಡ. ನಮ್ಮ ಮನೆಗೆ ಅವಶ್ಯಕತೆ ಏನಿದೆ ಎಲ್ಲವೂ ಬೆಳ್ಕೊಳಕತ್ತೀವಿ ನಾವು. ಮನೆಗೆ ಏನು ಅವಶ್ಯಕತೆ ಇದೆ ಅದು ಓಕೆ. ಹಾಂ, ಮನೆಗೆ ಬೇಕಾಗಿರೋವೆಲ್ಲ ಬೆಳೆದ್ರೆ ಈಗ ಈವನ್ ಒಂದು ಹಣ್ಣಿನ ಮರ ಕೂಡ ನಮಗೆ ಸರ್ಪ್ಲಸ್ ಹೆಚ್ಚಿಗೆ ಆಗುತ್ತೆ. ಓಕೆ, ಆಮೇಲೆ ಹೆಚ್ಚಿಗೆ ಆಗಿರೋದು ನಾವು ಮಾರಲೇಬೇಕು. ಸೊ ಅದಕ್ಕೆ ಮನೆಗೆ ಅಂದ್ಬಿಡೋಣ ಅಂತ. ಅಂದ್ರೆ ಅಲ್ಲ, ಮನೆಗೆ ಅವಶ್ಯಕತೆಗಳು ಏನೇನಿದಾವೋ ಹಾ ಪ್ರತಿಯೊಂದು ಬಂದ್ಬಿಡುತ್ತಲ್ಲಿ. ಓಕೆ, ಬರೇ ನೇರವಾಗಿ ತಿನ್ನೋ ಆಹಾರ ಅಷ್ಟೇ ಅಲ್ಲ. ಈಗ ನಾನು ಉದಾಹರಣೆ ಹೇಳ್ತೀನಿ, ನಮ್ಮ ಸ್ವಿಮ್ಮಿಂಗ್ ಪೂಲ್ ಐತಲ್ಲಿ, ಸ್ವಿಮ್ಮಿಂಗ್ ಪೂಲಿಗಾಗಿ ನಾನು ಎಲ್ಲಿಗೂ ಹೋಗ್ಬೇಕಾಗಿರಲಿಲ್ಲ, ಇಲ್ಲೇ ಐತೆ. ಇಲ್ಲೇ ಐತೆ ಮಲೆನಾಡು ಕಡೆಗೆ ಎಲ್ಲರೂ ಟೂರ್ ಯಾಕೆ ಹೋಗ್ಕರ? ಹಸಿರು ಪ್ರಕೃತಿ ಐತಲ್ಲ ಇಲ್ಲೇ. ಹಾ, ಪಾರ್ಕಿಗೆ ಯಾಕೆ ಹೋಗ್ಕರ? ಅಲಂಕಾರಕ್ಕೆ ಹೂವಿನ ಗಿಡಗಳು ಇಲ್ಲೇ ಐತೆ. ಜೀವನ ಬದುಕಕ್ಕೆ ಏನೇನು ನಿಮಗೆ ಅವಶ್ಯಕತೆ ಐತಿ ಎಲ್ಲವೂ ನಿಮ್ಮ ಜಮೀನಿಂದ ಪೂರೈಕೆ ಮಾಡಿದರೆ ನಿಮಗೆ ದುಡ್ಡು ಎದಕ್ಕೆ ಬೇಕು? ಓಕೆ, ಹಾಂ ಹಾಂ ಹಾಂ, ಎಲ್ಲ ದುಡ್ಡು ಮತ್ತೆ ಅದನ್ನೇ ಕೊಂಡ್ಕೊಳ್ಳೋದು, ಅದು ಎಲ್ಲವೂ ಇಲ್ಲಿದೆ ಅಂತ ನೇರವಾಗಿ. ಮತ್ತೆ ಓಕೆ, ನೀವು ಇಂಡೈರೆಕ್ಟ್ ಆಗಿ ಮತ್ತೆ ದುಡಿಮೆ ಮಿಷಿನ್ ಮಾಡಿಕೊಂಡು ಅವನ್ನೆಲ್ಲ ಹೋಗಿ ಯಾರ ಕಂಪ್ನಿನ ಉದ್ದಾರ ಮಾಡಿ ಅವನ್ನೆಲ್ಲ ಮತ್ತೆ ಕೊಂಡ್ಕೊಳ್ಳೋದು ಗೂಡ್ಸ್ ಸರ್ವಿಸಸ್. ಓಕೆ, ಈಗೇನು ಈಗೆಲ್ಲದೂ ಹಂಗೆ ಇದೆ, ಅಸೆಟ್ ಇದ್ದಂಗೆ ಇದೆ. ಇದ್ರೊಳಗಡೆ ಭೂಮಿಯಲ್ಲಿ ಬಂದರೆ ಎಲ್ಲಿ ನೋಡಿದ್ರು ಗೆಡ್ಡೆ ಗೆಣಸುಗಳಿದಾವೆ. ನಿಮಗೆ ಅದನ್ನು ಎಲ್ಲಿ ಅಂತ ಮಾಡ್ತೀರಾ? ಅಷ್ಟೊಂದಿದೆ ನಮಗೆ ತಿನ್ನೋಕ್ಕಾಗಿ, ಹೆಚ್ಚಾಗಿ ವಿಪರೀತ ಗೆಡ್ಡೆ ಗೆಣಸುಗಳಾಗಿದೆ. ಅದು ಒಂದು ಆಸ್ತಿ ಥರ ಅಲ್ಲೇ ಇರುತ್ತೆ, ಅದು ನಿಧಿ ಥರ ಇಟ್ಕೊಂಡಿರ್ತೀವಿ. ಮತ್ತೆ ನಮಗೆ ಯಾವಾಗ ಬೇಕಾಗತ್ತೆ ಅವು ಬಳಸ್ಬೋದು, ಕೆಲವೊಂದು ಹಾಗೆ ಬಳಸ್ತಾ ಹೋಗ್ಬೋದು. ಹೀಗೆ ಅದು ನೈಸರ್ಗಿಕ ಕೃಷಿ ಒಂದು 16 ವರ್ಷದ ನಂತರ ಭೂಮಿ ಒಳಗಡೆ ನಿಧಿ ಇಟ್ಕೊಂಡಂಗೆ ನಮಗೆ ಯಾವಾಗ ಕಷ್ಟಕಾಲ ಬರುತ್ತೋ ಅದನ್ನು ನಿಧಿನ ಬಳಕೆ ಬೆಳಕಲ್ದಂಗೆ. ಕೆಲವು ಆಹಾರ ಅದು ಅಲ್ಲೇ ಇರುತ್ತೆ, ಅದು ಏನಾಗಿರಲ್ಲ. ಅದು ಗೆಡ್ಡೆ ಗೆಣಸುಗಳು ಇರುತ್ತಲ್ಲ, ನಿಮಗೆ ಭೂಮಿ ಒಳಗಡೆ ಹಾಗೆ ಇರುತ್ತೆ, ಕೀಳಲೇಬೇಕು ಅಂತ ಇಲ್ಲ, 2 ವರ್ಷ ಬಿಟ್ಟು ಕೀಳ್ಬೋದು. ಕಿತ್ತು ಮಾರಾಟ ಮಾಡ್ಬೋದು, ಮತ್ತು ಬೇಡ ಅಂದ್ರೆ ಅದು ಅಲ್ಲೇ ಇರುತ್ತೆ, ಮತ್ತೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಈ ರೀತಿಯಲ್ಲಿ ತುಂಬ ಅಲ್ಲಿ ಅಂಬಿಕಾನಗರ ಅಲ್ಲೆಲ್ಲ ಹೋಗಿ ಒಂದಷ್ಟು ಟ್ರೈಬಲ್ ಜನಗಳು ಗೆಡ್ಡೆ ಗೆಣಸುಗಳು ಬೆಳೀತಾರೆ, ಅಲ್ಲಿಂದ ಒಂದು 100 ವೆರೈಟಿ ಗೆಡ್ಡೆ ಗೆಣಸುಗಳು ತೊಗೊಂಡ್ಬಂದ್ವಿ. ಆಮೇಲೆ ಮೈಸೂರು ಸುತ್ತಮುತ್ತ ಓಡಾಡಿದ್ವಿ, ಕೇರಳ ಓಡಾಡಿ, ಆ ಬಾಳೆ ವೆರೈಟಿಗಳು ಒಂದು 40-50 ಬಾಳೆ ವೆರೈಟಿ ಇದೆ ಇವತ್ತು. ನಾವು ಬಾಳೆ ಅಂದರೆ ಒಂದು 2-3 ವೆರೈಟಿ, ಒಂದು 3-4 ವೆರೈಟಿ ನೋಡಿರ್ಬೋದು ಹೆಚ್ಚು. ಬಾಳೆಯಲ್ಲಿ ಸುಮಾರು ಒಂದು 40-50 ವೆರೈಟಿ ಇದ್ದಾವೆ. ಅವನೇನು ಎಷ್ಟು ಇಡೀ ವೈವಿಧ್ಯತೆ ಇರುತ್ತೆ, ವರ್ಷ ಎಲ್ಲ ನಿಮಗೆ ನಾನು ವಿಪರೀತ ರುಚಿಯ ನಾನಾ ರುಚಿಯ ಬಾಳೆಗಳನ್ನು ತಿನ್ಬೋದು, ನಾನಾ ರೂಪದ ಇದು ತಿನ್ಬೋದು. ಅಂದರೆ ರಿಚ್ನೆಸ್ಸು ಹಣದಲ್ಲಿಲ್ಲ ಅಥವಾ ಇನ್ಯಾವುದೋ ಇದರಲ್ಲಿಲ್ಲ. ಎವ್ರಿ ಡೇ ನೀವು ಹೊಸ ಒಂದು ರುಚಿ, ಹೊಸ ತರಕಾರಿ, ಹೊಸ ಇದು. ಆ ರೀತಿಯಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಅನೇಕ ಥರದ ಅನುಕೂಲಗಳು ಸವಲತ್ತುಗಳು ಇದರಲ್ಲಿ ಇದೆ ಅಂತ ನಾವು ಅನುಭವದಿಂದ ಹೇಳ್ತಾ ಇರೋದು. ಇಷ್ಟೆಲ್ಲ ನೋಡಿ ಹೇಳ್ತಾ ಇದ್ರೆ ಎಲ್ಲಿ ನಾವು ಇವತ್ತಿನ ಪೀಳಿಗೆಗೆ ತಲುಪಿಸೋದ್ರಲ್ಲಿ ಸೋತಿದ್ದೀವ ಅಥವಾ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದಾರೆ, ಹೇಗಿದು? ಇದು ಒಂದು ರೀತಿಯಲ್ಲಿ ಯೂಟ್ಯೂಬು ಇದು ಇದರಲ್ಲಿ ಚಾನಲಲ್ಲಿ ಇದೆಯಲ್ಲ, ನೋಡ್ತಾರೆ ಬಿಟ್ಟು ಹೋಗ್ತಾರೆ, ಅದು ಅದು ಅನುಭವ ಆಗ್ತಾ ಇಲ್ಲ. ಅಂದರೆ ಒಂದು ಮೆಮೊರಿಯಾಗಿ ಉಳ್ಕೊಂಡಿದೆ ನಾಲೆಡ್ಜು, ಎಲ್ಲರೂ ನೋಡ್ತಾರೆ, ತುಂಬ ಹುಡುಗರು ನೋಡ್ತಾರೆ, ಈಗಿನ ಹುಡುಗರು ನೋಡ್ತಾರೆ. ಪ್ರಾಕ್ಟಿಕಲ್ ಆಗಿ ಬರ್ತಾ ಇಲ್ಲ ಅದು, ಅಂದರೆ ಫೀಲ್ಡ್ಗಿಳಿತಾ ಇಲ್ಲ, ಬರ್ತಾ ಇಲ್ಲ. ಬರಬೇಕು ಒಳಗಡೆಯಿಂದ, ಮಕ್ಕಳಿಗೆ ಬರದಲ್ಲಿ ನಾವು ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಅವರಿಂದಲೂ ಒಂದೆರಡು ಸ್ಟೆಪ್ ಮುಂದೆ ಬಂದರೆ ನಾವು ಒಂದೆರಡು ಅವ್ರನ್ನ ಜೊತೆಗೆ ಕೈ ಹಿಡಿದು ಕರ್ಕೊಂಡು ಹೋಗ್ಬೋದಲ್ಲ. ಅಂದರೆ ಅವರೊಳಗೆ ಬರದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ನಾವು ತುಂಬ ಕೂರಿಸ್ಕೊಂಡು ಮಾತಾಡಿದ್ದೀವಿ ಇಲ್ಲೆಲ್ಲ ರಾಘವ, ನಾವು ಯಾರ್ಯಾರು ಬರ್ತಾರೋ ಅವ್ರ ಹತ್ರ ಎಲ್ಲ ತುಂಬ ಉತ್ಸಾಹದಲ್ಲಿ ಇದು ನೈಸರ್ಗಿಕ ಕೃಷಿ ಬಂದರೆ ಏನೇನು ಅನುಕೂಲಗಳಾಗ್ತವೆ, ಏನೇನು ಇದು ಅಂತ ಹೇಳಿ ಮಾತಾಡ್ತಾ ಹೋದರೆ ತುಂಬ ಜನ ಕೇಳಿಸ್ಕೊಂತಾರೆ, ಹೊರಟು ಹೋಗ್ತಾರೆ. ಎಷ್ಟೆಕರೆ ಇದೆ ನಿಮ್ದು? ನಂದೊಂದು 30 ಎಕರೆ ಜಮೀನಿದೆ. ನಾನು ಅದೊಂದು 15 ಎಕರೆ ಮಾತ್ರ ನನ್ನ ನೈಸರ್ಗಿಕ ಕೃಷಿಗೆ ರಾಸಾಯನಿಕ ಮುಕ್ತ ಕೃಷಿ ತೋಟ, ಆಮೇಲೆ ಭತ್ತ ಬೆಳೀತಾ ಇದ್ದೀನಿ. ಇನ್ನು 15 ಎಕರೆ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಯಾರಿಗೋ ಲೀಸಿಗೆ ಕೊಟ್ಟಿದ್ದೀನಿ.
ಅದು ಅವರು ಭತ್ತ ಬೆಳೀತಾರೆ, ಭತ್ತ ಬೆಳೆದು ನನಗೆ ಒಂದು ಭತ್ತದ ಸೀಸನ್ಗೆ ಇಷ್ಟು ಅಂತ, ಒಂದು ಎಕರೆಗೆ ಇಷ್ಟು ಅಂತ ವಾಪಸ್ ಕೊಡ್ತಾರೆ. ಆ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಅದನ್ನು ನಾನು ನೈಸರ್ಗಿಕ ಕೃಷಿಗೆ ಅಡಾಪ್ಟ್ ಮಾಡಬೇಕು. ನನ್ನ ಜೊತೆಗೆ ಇದು ಇನ್ನೂ ಸಹಕಾರ ಮಗ ಬಂದ್ಮೇಲೆ ಏನಾದ್ರು ಮಾಡೋಕ್ಕೆ ಸಾಧ್ಯನೋ ಏನೋ, ನಾನು ಒಬ್ಬನ ಕೈಲಿ ಈಗ ಮಾಡೋಕೆ ಆಗ್ತಾ ಇಲ್ಲ, ಇಷ್ಟನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಇವತ್ತಿನ ಸಂಭ್ರಮದ ಬಗ್ಗೆ ಮಾತಾಡೋದಾದ್ರೆ ಒಂದು ದೊಡ್ಡ ನನಗಂತೂ ಭಾಳ ಖುಷಿ ಆಯಿತು. ಈ ಇವತ್ತಿನ ಯುವ ಜನಾಂಗ ಇದ್ದಾರೆ, ತುಂಬ ದೂರ ದೂರದಿಂದ ಬಂದಿದ್ದಾರೆ ಇವತ್ತಿನ ಇದ್ರ ಬಗ್ಗೆ ಸಮಾರಂಭದ ಬಗ್ಗೆ. ಸರ್, ತುಂಬ ಹುಡುಗರು ಉತ್ಸಾಹದಲ್ಲಿದ್ದಾರೆ, ತುಂಬ ಎಂಕ್ವೈರಿಗಳು ಬರ್ತಾ ಇದ್ದಾವೆ ಯೂಟ್ಯೂಬಲ್ಲಿ, ಆಮೇಲೆ ಫೋನಲ್ಲಿ, ಭಾಳ ಉತ್ಸಾಹ ಇದೆ, ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಸರಿಯಾದ ಗೈಡೆನ್ಸ್ ಬೇಕು. ಈ ಥರದಲ್ಲಿ ಇವರು ನಾವು ವರ್ಕ್ಶಾಪ್ಗಳು ಕಂಡಕ್ಟ್ ಮಾಡಬೇಕು. ನೈಸರ್ಗಿಕ ಕೃಷಿ ಅಂದರೆ ಏನು, ಅದರ ಸಾಧಕ ಬಾಧಕಗಳೇನು, ಅದರಿಂದ ಏನು ನಾವು ಪಡ್ಕೊತಾ ಇದ್ದೇವೆ, ನಮ್ಮ ಭೂಮಿಗೆ ಏನು ಇದು ಮಾಡೋಕ್ಕೆ ಸಾಧ್ಯ, ಆ ಥರದಲ್ಲಿ ವರ್ಕ್ಶಾಪ್ಗಳು ಎಲ್ಲ ಇಡೀ ಕರ್ನಾಟಕದ ಎಲ್ಲೆಲ್ಲ ನಾರಾಯಣ ರೆಡ್ಡಿ ಅವರು ಕಂಡಕ್ಟ್ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ, ಇನ್ನೊಂದು ಕಡೆಗೆ ಮಾಡ್ತಾರೆ, ಆಂಧ್ರದಲ್ಲೆಲ್ಲ ಒಂದಷ್ಟು ಮಾಡ್ತಾರೆ. ಹುಡುಗರು ಹುಡ್ಕೊಂಡು ಹೋಗ್ತಾ ಇದ್ದಾರೆ, ಇದುವರೆಗೂ ಆ ನೈಸರ್ಗಿಕ ಕೃಷಿ ಆಸಕ್ತಿ ಇರೋರು ಹುಡ್ಕೊಂಡು ಹೋಗ್ತಾ ಇದ್ದಾರೆ, ಆಮೇಲೆ ಅಷ್ಟೇ ಜನ ಬರ್ತಾ ಇದ್ದಾರೆ. ಅದು ಒಂದು ನಮಗೆ ವರನೇ. ಖಂಡಿತ ಇದು ಡಿಸಪಾಯಿಂಟ್ ಆಗಂತೆ. ಇವತ್ತು ಬಂದಿರೋ ಜನ ನೋಡಿದರೆ ನಾವು ಬೇಜಾರು ಮಾಡ್ಕೊಳ್ಳೋವಂಥದ್ದು ಏನಿಲ್ಲ, ಖಂಡಿತ ಬರ್ತಾ ಇದ್ದಾರೆ, ಇನ್ನೂ ಇಂಪ್ರೂವ್ ಆಗುತ್ತೆ, ಇನ್ನೂ ಹೆಚ್ಚಾಗುತ್ತೆ, ಹೆಚ್ಚಾಗಲಿ ಅಂತ ನಾ ಹಾರಿಸ್ತಾ ಇದ್ದೆ. ಇಲ್ಲಿ ನೋಡ್ರಿ, ಇಲ್ಲಿ ಅಪರೂಪವಾದ, ಇಲ್ಲಿ ಲಾಸ್ಟಿಗೆ ಬರೋರಿಗೂ ನನ್ನ ಧ್ವನಿ ಕೇಳಿಸ್ತತ್ತಂತ ನಾನು ಹೇಳಕತ್ತೀನಿ. ನೀವೇ ಮಾತಾಡ್ಬೇಡ್ರಿ, ಸ್ವಲ್ಪ ಈ ಕಡೆ ನೋಡ್ರಿ. ಇಲ್ಲಿ ಅಪರೂಪವಾದ ಕೂರ್ಗ್ ತಳಿ, ಕೂರ್ಗ್ ಕಿತ್ತಲೆ ಇಲ್ಲಿದೆ, ಅದ್ರ ಪಕ್ಕದಲ್ಲಿ ಆಗಲೇ ನೀವು ಅಲ್ಲಿ ರಾಮ್ ಫಲನೂ ಇದೆ. ಆ ರಾಮ್ ಫಲದ ಹಿಂದೆ ಮರ ನೋಡ್ರಿ, ಮೋಸಂಬಿ ಗಿಡ. ಎಲೆ ಜಾಸ್ತಿ ಇದಾವ, ಕಾಯಿ ಜಾಸ್ತಿ ಇದಾವ, ಸರಿಯಾಗಿ ನೋಡ್ಕೊಂಬನ್ನಿ. ಚಪ್ಪಲಿ ಹಾಕೊಂಬಂದ್ರೆ ಇವೆಲ್ಲ ಗೊತ್ತಾಗೋರ. ಬರೇ ಚಪ್ಪಲಿ ಬಿಟ್ಟು ನಡೆದ್ರೆ ಈ ಅಪರೂಪದ ಅನುಭವಕ್ಕೆ ನೀವೆಲ್ಲ ಎಷ್ಟು ಫೀಸ್ ಕಟ್ಟಬೇಕು? ಅಲ್ಲೇ ಇರಪ್ಪ ಹುಡುಗರು, ಅದೇ ಲಾಸ್ಟ್. ಬನ್ನಿ ಎಲ್ಲರೂ ಸ್ವಲ್ಪ ಮುಂದಕ್ಕೆ ಬನ್ನಿ. ಇಲ್ಲಿ ಹಿಂದೆ ನೋಡ್ರಿ, ಇವೆರಡು ಪ್ಯಾರಲ ಗಿಡದ ನಡುವೆ ಒಂದು ಸಣ್ಣ ಎಲಿದು ಮರ ಕಾಣುತ್ತ, ಪಿಯರ್ ಮರಸೇಬ್ ಅಂತಾರೆ, ಚಳಿ ಪ್ರದೇಶದಲ್ಲಿ ಬೆಳೆಯ ಹಣ್ಣು. ಇಲ್ಲಿ ಲೋಕಟ್ ಅಂತ ಇದು, ಈ ಪ್ಯಾರಲ ಗಿಡದಿಂದ ಎಲಿ ಏನು ಎತ್ತರ ಇದೆಯಲ್ಲ ಅದು ಲೋಕಟ್ ಅಂತ, ಅದು ಚಳಿ ಪ್ರದೇಶದ್ದು. ಅದರಿಂದಿರೋ ಕೆಂಪು ಚಿಗುರಿಲಿ ಏನಿದಾವೆ, ಕೊಕ್ಕೋ ಚಾಕ್ಲೇಟ್ ಮಾಡೋಂಥವು. ಇದು ಈ ಕಡೆ ನೋಡ್ರಿ, ಇಲ್ಲಿ ಈ ಮಾವಿನ ಎಲೆ ಥರ ಇದೆಯಲ್ಲ, ಲಿಚ್ಚಿ ಹಣ್ಣು ಮರ. ಅದ್ರ ಪಕ್ಕದಲ್ಲಿ ಸ್ಟಾರ್ ಫ್ರೂಟ್, ಕನ್ನಡದಲ್ಲಿ ಕಮರಾಕ್ಷಿ ಅಂತಾರೆ. ಮತ್ತು ನೋಡ್ರಿ, ನಾನು ಬರೀ ಇವೆಲ್ಲ ಕೆಳಗಡೆ ತೋರಿಸ್ತಿದ್ದೀನಿ ಅಂತಂದು ಅಲ್ಲಿ ವಾಪಸ್ ಮನೆಗೆ ಹೋದ್ಮೇಲೆ ನಾನು ತೆಂಗಿನಕಾಯಿ ನೋಡಲೇ ಇಲ್ಲ ಅನ್ಬಿಡ್ರಿ, ತಲೆ ಎತ್ತಿ ಸ್ವಲ್ಪ ಹೀಗೆ ನೋಡ್ಕೊಂಬಿಡ್ರಿ. ನನ್ನ ಪ್ರಶ್ನೆ, ಇದಕ್ಕಂತೂ ಹೆಚ್ಚಿಗೆ ಇಳುವರಿ ಕೊಟ್ಟಿರೋ ಅಂತ ತೆಂಗಿನ ತೋಟ ನೀವು ಯಾರಾದರೂ ನೋಡಿದ್ರೆ ನನಗೆ ಹೇಳ್ರಿ. ಅದೆಲ್ಲ ಒಂದು ಹೇಳ್ಬಾಡ್ರಿ, 108 ಇರ್ತಾವ ಪಟ್ಟಿ ಮಾಡ್ಕೊಂತಂದ್ರೆ. ಇದಕ್ಕಂತೂ ಹೆಚ್ಚಿಗೆ ಇಳುವರಿ ಕೊಟ್ಟಿರೋ ತೋಟ ಎಲ್ಲಾದರೂ ನೋಡಿದ್ರೆ ನನಗೆ ಉತ್ತರ ಕೊಟ್ಟು. ಇಲ್ಲಿ ನಮ್ಮ ರಾಜ್ಯ, ಹೊರ ರಾಜ್ಯ, ಹೊರ ದೇಶದಿಂದನೂ ನನಗೆ ವರ್ಷ ಪೂರ ಜನ ವೀಕ್ಷಕರು ಬರ್ತಾನೆ ಇರ್ತಾರೆ. ಈ ಪ್ರಶ್ನೆಗೆ ಇಲ್ಲಿ ಮಟ್ಟ ನನಗೆ ಉತ್ತರ ಸಿಕ್ಕಿಲ್ಲ. ಆಮೇಲೆ ಬ್ಲ್ಯಾಕ್ ಹೆಡೆಡ್ ಡೈರಿ ಕ್ಯಾಟರ್ ಪಿಲ್ಲರ್ ಅಂತ ಹೇಳಿ ಹರಿಹರ ತಾಲೂಕಲ್ಲಿ ತುಂಬಾ ಇನ್ಸಿಡೆನ್ಸ್ ಇದೆ. ಇಲ್ಲಿಲ್ಲ ಸರ್, ಅದು ಅಲ್ಲ, ಅದು ಒಂದಲ್ಲ, ಇನ್ನು 108 ಇದಾವ್ರು ಹೇಳ್ಕೊಂತ ಹೋದ್ರೆ ಪಟ್ಟಿ. ಸರಿ ಬನ್ನಿ. ನಿಮ್ಮ ಒಬ್ಬರಿಗೆ ಉತ್ತರ ಕೊಟ್ಟು ಮುಗಿಸನ್ರ. Thank you.
ನೋಡ್ರ ಆಗ್ಲೇ ನನಗೆ ಗಿಫ್ಟ್ ಸಿಕ್ಕೈತೆ. ನಿಮ್ಮ ಅತ್ಯಂತ ಅಮೂಲ್ಯವಾದ ವಸ್ತುಗಳು ಇಲ್ಲಿ ಬೇಡ ಅಂತಂದ್ರು ನನಗೆ ಗಿಫ್ಟ್ ಕೊಟ್ಟು ಹೋಗಿರ್ತೀರಿ. ಹೊಡೆದ್ರು ನಮಗೆ ನಾವು ತಗೊಂಡು ಏನು ಮಾಡೋಣಪ್ಪ, ನಿಮ್ಮ ಅಮೂಲ್ಯವಾದ ವಸ್ತುಗಳು ಇಲ್ಲಿ ಬಿಡಬಾರ್ರಿ ಅಂತ ಹೇಳೋದು ಅದಕ್ಕೆ. ಬನ್ನಿ ಬೇಗ ಬನ್ನಿ ಹಿಂದಿರೋರು. ಮತ್ತು ಮರನ ಮುಟ್ಸ್ಕೊಂಡೇ ಬರ್ಬೇಕು, ಕಾಯಿ ಎಲಿ ಅರಿತ. ನಿಮ್ಮ ಮಾತು ಮುಗಿದ್ರೆ ನಾನು ಪ್ರಾರಂಭ ಮಾಡ್ತೀನಿ. ಈ ಕಡೆ ಗಮನ ಕೊಡ್ರಿ, ಅದು ಸಿಲ್ಕ್ ಕಾಟನ್ ಟ್ರೀ ಅಂತ, ಬೂರ್ಗ ಹತ್ತಿ ಮರ. ಮಾಮೂಲಿ ಹತ್ತಿಯಲ್ಲಿ ನೀವು ಹಾಸಿಗೆ ಮತ್ತು ದಿಂಬು ಎಲ್ಲ ಮಾಡ್ಕೊತೀರಲ್ಲ, ಸಾಮಾನ್ಯ ಜನ ಎಲ್ಲ ಅದರಲ್ಲಿ ಮಾಡ್ಕೊಂಡ್ರೆ ರಾಜ ಮಹಾರಾಜರೆಲ್ಲ ಇನ್ನೂ ಹೆಚ್ಚಿಗೆ ಸುಖ ಪಡಲಿಕ್ಕೆ ಈ ಬೂರ್ಗ ಹತ್ತಿ ಉಪಯೋಗಿಸೋರು. ಯಾಕಂದ್ರೆ ಅದು ಇನ್ನೂ ಮೃದುವಾಗಿರ್ತತೆ, ಮಾಮೂಲಿ ಹತ್ತಿ ಏನೈತಲ್ಲ ಅದಕ್ಕಂತೂ ಇನ್ನೂ ಮೃದುವಾದ ಹತ್ತಿ. ಇದು ಹೆಸರೇ ನೋಡ್ರಿ, ಸಿಲ್ಕ್ ಕಾಟನ್ ಅಂದರೆ ರೇಷ್ಮೆ ಥರ ಇರೋ ಹತ್ತಿ. ಹಾಂ, ಅದನ್ನು ಬಳಸ್ತಾ ಇದ್ರು. ನಮ್ಮ ಮನೆಯಲ್ಲೂ ದಿಂಬುಗಳೆಲ್ಲ ಇದೇ ಹತ್ತಿ. ಸಂಖ್ಯೆ ಯಾರಾದ್ರೂ ಎಣಿಸಿದ್ರೆ ನೋಡ್ರಿ ಮತ್ತೊಂದು ಸೇರಿಸ್ಕೊಳ್ಳಿ, ನಮ್ಮ ಸವಲತ್ತು. ಇಲ್ಲಿ ಈ ನಿಂಬೆ ಜಾತಿದ ಗಿಡ ಏನು ಕಾಣ್ತಿದೆ ಅಲ್ಲಿ ಹತ್ರ, ಮಾದಲ ಅಂತ ಅದ್ರ ಹೆಸರು. ನಿಂಬೆ ಕುಟುಂಬದಲ್ಲಿ ಅನೇಕ ತಳಿಗಳಿದ್ದಾವೆ, ನಮ್ಮಲ್ಲೇ ಒಂದು 15-20 ಥರ ಇದ್ದಾವೆ. ಇನ್ನು ಹೊರಗಡೆಗೆ ಇನ್ನೂ ಹೆಚ್ಚಿನ ತಳಿಗಳೆಲ್ಲ ಇದ್ದಾವೆ. ಎಲ್ಲದಕ್ಕಂತೂ ಪುರಾತನವಾದ ತಳಿ ಯಾವುದಂದ್ರೆ ಇದು ಮಾದಲ. ಇದರಿಂದನೇ ಅವು ಎಲ್ಲವೂ ಬೇರೆ ಬೇರೆ ತಳಿಗಳೆಲ್ಲ ಬಂದಿದೆ, ಅಭಿವೃದ್ಧಿ ಆಗಿರೋವು ಅಂತಂದು ಹೇಳ್ತಾರೆ. ಅಷ್ಟು ಪುರಾತನವಾದ್ದು ಮತ್ತು ಔಷಧಿ ಗುಣಗಳು ಹೆಚ್ಚಿಗೆ ಇದ್ದಾವೆ. ಅದರಲ್ಲಿ ಆಯುರ್ವೇದದಲ್ಲಿ ವಿಶೇಷವಾಗಿ ಮಾದಿಫಲ ರಾಸಾಯನ ಅಂತ ಒಂದು ಔಷಧಿ ಮಾಡ್ತಾರೆ, ಅದು ಇದರಿಂದನೇ ಆಗೋಂಥದ್ದು. ಆಮೇಲೆ ಇಲ್ಲಿ ನೋಡ್ರಿ, ನನ್ನ ಹಿಂದೆ ಇಲ್ಲೆಲ್ಲ ಬಳ್ಳಿ ಮೂರಲ್ಲಿ ಇದು ಕಾಣುತ್ತೆ ನೋಡ್ರಿ. ಈ ಆಗಲೇ ನಾನು ತೋರಿಸಿದ್ದೆ ಬಳ್ಳಿ ಬೇರೆ, ಇದು ಬೇರೆ, ಇದು ಕೂಡ ದ್ವಿದಳ ಜಾತಿ ಇದೆ. ಈ ಥರ ಇನ್ನೂ ಅನೇಕ ತಳಿಗಳು ಬೇರೆ ಬೇರೆ ಇದ್ದಾವೆ. ಹಂಗೆ ಅಲ್ಲಿ ಬಾಳೆಗೊನೆ ನಾನು ಎಣ್ಸಕ್ಕೆ ಹೇಳಿದ್ದೆ ಅಲ್ಲಿ, ಎಷ್ಟು ಎಣಿಸಿದ್ರಿ? ಸುಳ್ಳೆ ಏಳೆಂಟು ನನಗೆ ಗೊತ್ತಿಲ್ಲಪ್ಪ, ನೀವೇನೋ ಹುಡುಕೊಡ್ಬೇಕಲ್ಲಿ, ಇಲ್ಲಾಂದ್ರೆ ಅವ್ರು ಹೇಳಿದ್ರು ಸರಿಯಾಗಿ ನೋಡಿರೋರು, ತಲೆ ಮೇಲೆ ಕೆಳಗೆ ಮಾಡಿ ನೋಡಿರೋರು ಕರೆಕ್ಟಾಗಿ ಎರಳಿದಾವ ಅಂತಂದ್ರು. ಅಲ್ಲಿ ಕೆಳಗಿದ್ವ ಮೇಲಿದ್ವ ಗೊನೆಯ ನೋ ಅದ್ರ ಎತ್ತರ ಎಲ್ಲ ನೋಡ್ತೀರಂತ ನನ್ನ ಪ್ರಶ್ನೆ ಕೇಳಿದ್ದು. ಈಗ ಇಲ್ಲೂ ಬಂದು ಬರ್ತಾ ಎಡಗಡೆಗೆ ಒಂದು ಏನೋ ವಿಶೇಷ ಬಾಳೆ ಐತಿ, ನೋಡ್ಕೊಂಬನ್ನಿ. ಬನ್ನಿ ಬನ್ನಿ ಬೇಗ ಬನ್ನಿ ಹಿಂದಿರೋರು. ಇಲ್ಲೂ ಕುತ್ಕೊಳ್ಳೋಕೆ, ಅಲ್ಲೂ ಹಿಂದೆ ಕುತ್ಕೊಳ್ಳೋಕೈತಿ ನೋಡ್ರಿ, ಅಲ್ಲಿ ಕುಂದ್ರಕ್ಕೈತಿ. ಅದು ಅದು ಸ್ಟೇಜ್ ತೆಂಗಿನ ಮರದ ಮುಂದೆ. ಈ ಎಷ್ಟು ಕಂಪ್ನಿಗಳನ್ನ ಉದ್ಧಾರ ಮಾಡಿ ಈ ವೇದಿಕೆ ರೆಡಿ ಮಾಡಿದ್ದೀವಿ, ಈಗೂ ಮಾಡ್ಕೊಳಕ್ಕೆ ಸಾಧ್ಯ ಇರೋದು ನಿಮಗೆ ಎತ್ತಿ ಹೇಳ್ತಾ ಇರೋದು. ನಾವು ನಮ್ಮ ವಿಷಯ ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ನಾವು ಟ್ರೈನಿಂಗ್ ವರ್ಕ್ಶಾಪ್ಸ್ಗಳು ಮಾಡ್ತಾ ಇರ್ತೀವಿ, ಕಾರ್ಯಾಗಾರಗಳು. ಆ ಥರದ ಸಮಯದಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ಈ ಥರ ವೇದಿಕೆಗಳು ಬೇರೆ ಬೇರೆ ಇದ್ದಾವೆ. ಈಗ ಹೋದ ಸಲ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಮಾಡಿದ್ದೀವಿ ಸಹಜ ಕೃಷಿ ಮೇಲೆ, ಇಂಟರ್ನ್ಯಾಷನಲ್ ವರ್ಕ್ಶಾಪ್ ನ್ಯಾಚುರಲ್ ಫಾರ್ಮಿಂಗ್ ಮೇಲೆ. ಲ್ಯಾರಿ ಕಾರ್ನ್ ಅಂತಂದು ಅಮೇರಿಕನ್, ಅವರು ಫುಕುವೋಕ ಈ ನಾನೇನು ಸಹಜ ಕೃಷಿ ನಾಲ್ಕು ತತ್ವಗಳು ಏನಿಲ್ಲ, ಇದನ್ನು ಹುಟ್ಟಾಕಿರೋರು ಯಾರು ಅಂದರೆ ಮಸನೋಬು ಫುಕುವೋಕ ಅಂತಂದು ಜಪಾನ್ ದೇಶದವರು.
ಅವ್ರ ಹತ್ರ ಇವರು 2 ವರ್ಷ ಅವರು ಅಲ್ಲಿ ವಾಲಂಟಿಯರಿಂಗ್ ಮಾಡಿ ಎಲ್ಲ ಕಲಿತು ಅವ್ರು ಫುಕುವಕ ಅವ್ರಿಗೆ ಬರೀ ಜಾಪನೀಸ್ ಭಾಷೆ ಒಂದೇ ಬರುತ್ತೆ. ಜಾಪನೀಸ್ ಭಾಷೆಯಲ್ಲಿ ಬರೆದಿರೋ ಪುಸ್ತಕ ತರ್ಜುಮಾ ಮಾಡಿ ಇಂಗ್ಲೀಷಿಗೆ ಮಾಡಿರೋರು ಕಾರಣಕರ್ತರು ಲ್ಯಾರಿ ಕಾರ್ನ್. ಅವಾಗ ಇಡೀ ಜಗತ್ತು ಪ್ರಪಂಚದಾದ್ಯಂತ ಫುಕುವಕ ವಿಚಾರಗಳು ಗೊತ್ತಾದವು, ಪರಿಚಯ ಅದು. ಅವರು ಲ್ಯಾರಿ ಕಾರ್ನು ಇಲ್ಲಿ ಬಂದಿದ್ದರು. ಲ್ಯಾರಿ ಕಾರ್ನು ನಾನು ಇಬ್ಬರು ರಿಸೋರ್ಸ್ ಪರ್ಸನ್ಸ್ ಆಗಿ ಅದು ಕಾರ್ಯಾಗಾರ ನಡೆಸಿದ್ವಿ. 7 ದಿವಸದ ಕಾರ್ಯಾಗಾರ, 50 ಜನ ಶಿಬಿರಾರ್ಥಿಗಳು ಬಂದಿದ್ದರು. ಅರ್ಧ ಜನ ನಮ್ಮ ದೇಶ, ಅರ್ಧ ಜನ ಹೊರದೇಶದಿಂದ ಬಂದಿದ್ದರು. ಇಲ್ಲಿ ತಮಿಳ್ನಾಡು, ಮಹಾರಾಷ್ಟ್ರ, ಗುರ್ಗಾಂವ್, ಚಂಡೀಗಢ, ಉತ್ತರ ಪ್ರದೇಶ, ಸಿಕ್ಕಿಮ್ಮು, ಹಿಂಗೆ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದರು. ಅರ್ಧ ಜನ ಹೊರದೇಶ, ಯುರೋಪಿಯನ್ ದೇಶಗಳು, ಅಮೇರಿಕಾ, ದಕ್ಷಿಣ ಅಮೇರಿಕಾದ ದೇಶ ಕೊಲಂಬಿಯಾ ಅಂತ ಇದೆ, ಅಲ್ಲಿಂದನೂ ಬಂದಿದ್ದರು. 7 ದಿವಸದ ಕಾರ್ಯಾಗಾರ, 7 ದಿವಸ ಇಲ್ಲೇ ಉಳ್ಕೊಂಡು ಎಲ್ಲ ಕಲಿತು ಹೋಗಿದ್ದರು. ಈ ಥರದ್ದು ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಸ್ಥಳೀಯವಾದ ಲೋಕಲ್ ಕಾರ್ಯಾಗಾರಗಳು ಕೂಡ ನಾವು ಎಲ್ಲ ಮಾಡ್ತಾ ಇರ್ತೀವಿ ಇಲ್ಲಿ. ಈ ಥರ ನಾವು ವಿಷಯ ಹಂಚ್ಕೊಳ್ಳೋದು 6 ಫಾರ್ಮೆಟಲ್ಲಿ, 6 ಪದ್ಧತಿಯಲ್ಲಿ. ಈಗ ಒಂದು ನಾನೇನು ಹೇಳಿದ್ದೀನಿ, ಇದು ಕಾರ್ಯಾಗಾರಗಳು ಮಾಡೋದು. ಈ ಥರ ಬೇರೆ ಬೇರೆ ಬರೀ ಕೃಷಿ ಒಂದೇ ಅಲ್ಲ, ಸಹಜ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳ ಮೇಲೆ ಮಾಡ್ತಿರ್ತೀವಿ. ಚರಕ ಅದರಿಂದ ನೂಲು ತೆಗೆಯೋದು ಹೆಂಗೆ ಅನ್ನೋದು ನಾವು ಮಾಡ್ತಾಯಿರ್ತೀವಿ. ನಮ್ಮ ನೂಲು ತೆಗೆದು ನಾವೇ ಬಟ್ಟೆ ಹಾಕ್ಕೊಂಡ್ರೆ ಹೇಗಿರುತ್ತೆ ಅನ್ನೋದು ಒಂದು ಸಲ ಊಹಿಸ್ಕೊಳ್ರಿ. ಅದು ಆ ಥರದ್ದು ಸವಲತ್ತುಗಳ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಹಂಗೆ ನಾವು ಚರಕದ್ದು ಒಂದು 2 ದಿವಸ ಶಿಬಿರ ಮಾಡಿದ್ರೆ 2 ದಿವಸದಲ್ಲಿ ನಾವು ಚರಕದಿಂದ ನೂಲು ತೆಗೆದು ಕಲಿಬೋದು. ಆ ಥರ ನಾವು ಕಲಿತು ನಾವು ಚರಕ ತಗೊಂಡು ಈಗ ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ, 4 ಚರಕ ಬಾಕ್ಸ್ಗಳು ನಾವು ಖರೀದಿ ಮಾಡಿ ಯಾರ್ದವ್ರದ್ದೈತಿ ಯಾರಿಗೆ ಯಾವಾಗ ಬೇಕು ಅವಾಗ ನೂಲು ತೆಗಿತಾ ಇರ್ತೀವಿ. ಎಲ್ಲರಿಗೂ ಒಬ್ಬೊಬ್ರಿಗೆ ಮೊಬೈಲ್ ಫೋನ್ ಐತಿಲ್ರ, ಅದಕ್ಕಂತೂ 1/2 ರೇಟಲ್ಲಿ ಸಿಗ್ತಾವೆ, ಕಡಿಮೆ ರೇಟ್ನಲ್ಲಿ ಸಿಗ್ತಾವೆ. ಆ ಥರ ನಾವು ಒಬ್ಬೊಬ್ಬರು ಅದು ಇಟ್ಕೊಂಡು ನಾವು ತೆಗೆಯಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಥರ ಇನ್ನೂ ಅನೇಕ ವಿಷಯ ವಿಚಾರದ ಮೇಲೆ ನಾವು ಶಿಬಿರಗಳು ಮಾಡ್ತಾ ಇರ್ತೀವಿ ಇಲ್ಲಿ. ಇನ್ನು ಅದು ಒಂದು ಫಾರ್ಮೆಟ್. ಇನ್ನು ಎರಡನೇದು ವೀಕ್ಷಕರ ದಿನಾಚರಣೆ ಅಂತ ಮಾಡ್ತಿರ್ತೀವಿ. ಯಾರು ನೋಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಬರ್ಬೇಕಂತಾರ ಅದು ಅವ್ರಿಗೆ ಅವಕಾಶ. ಹಿಂಗೆ 10 ನಿಮಿಷ ಇಣಕ್ಕೆ ಹೋಗ್ತೀವಿ ಅಂತ ಬರ್ತಾರೆ, ಇಲ್ಲ ಅವ್ರಿಗೆ ಅಲ್ಲೇ ಗೇಟಿಂದ ವಾಪಸ್ಸು ಕಳಿಸ್ಕೊತೀವಿ. 10 ನಿಮಿಷದಲ್ಲಿ ನೋಡೋಂಥದ್ದು ಇಲ್ಲಿ ಏನೂ ಇಲ್ಲ. ಸಾಮಾನ್ಯ ರಾಸಾಯನಿಕ ಕೃಷಿ ಮಾಡಿರೋರ್ದು ಒಂದೇ ಥರದ ಬೆಳೆ ಇರ್ತದೆ. ಹಿಂಗೆ ನೋಡಿಬಿಟ್ರೆ ಎಲ್ಲ ಕ್ಲೀನಾಗಿ ಅಷ್ಟು ತೋಟ ಕಾಣ್ತತೆ ಅಲ್ಲಿಗೆ, ಅದು ವಿಷಯ ವಿಚಾರನೂ ಅಲ್ಲಿಗೆ ಮುಗಿದೋಕತ್ತೆ. ಹಂಗೆ ಇಲ್ಲಿ ಸಾಧ್ಯ ಇಲ್ಲ. ದಯವಿಟ್ಟು ಇನ್ನೊಂದ್ಸಲ ಸಮಯ ಇಟ್ಕೊಂಡು ಇಲ್ಲಿ ಕಡಿಮೆ ಅಂದರೆ 3 ತಾಸು ಸಮಯ, 3 ತಾಸು ಸಮಯ ಇದ್ದಾಗ ನೀವು ಬರ್ರಿ ಅಂತ ವಾಪಸ್ ಕಳಿಸ್ತೀವಿ. ಹಂಗೆ ಬಂದಿರೋರ್ಗೂ ನಾವು ವೀಕ್ಷಕರ ದಿನಾಚರಣೆ ಅಂತಂದು ಈ ಥರ ಅವಾಗಿಂದ ಅವಾಗ ಕಾರ್ಯಕ್ರಮಗಳು ಮಾಡ್ತಿರ್ತೀವಿ, ಇಂಗ್ಲೀಷಲ್ಲಿ ವಿಸಿಟರ್ಸ್ ಡೇ ಅಂತಂದು, ಅದನ್ನು ನೋಡಿಕೊಂಡು ಎಲ್ಲರೂ ಬರ್ಬೋದು. ಹಂಗೆ ಒಂದು 3 ತಾಸಿನಲ್ಲಿ ಕ್ರ್ಯಾಶ್ ಕೋರ್ಸ್ ಥರ ಮಾಡ್ತೀವಿ. ಸಹಜ ಕೃಷಿ ಮತ್ತು ಸಹಜ ಜೀವನಕ್ಕೆ ಸಂಬಂಧಪಟ್ಟಿರೋ ಎಲ್ಲ ವಿಷಯ ವಿಚಾರಗಳು ಎಷ್ಟು ಸಾಧ್ಯ ಅಷ್ಟು ಅವರಿಗೆ ತಿಳಿಸಿ ಹೇಳೋದು ನಮ್ಮ ಪ್ರಯತ್ನ ಆ ಕಾರ್ಯಕ್ರಮ. ಇನ್ನು ಆಮೇಲೆ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತಿರ್ತೀವಿ. ನಮ್ಮ ರಾಜ್ಯ, ಹೊರ ರಾಜ್ಯ, ಹೊರ ದೇಶದಿಂದನೂ ಅಲ್ಲಿಂದ ಬರ್ತಾ ಇರ್ತಾರೆ. ಅದರಲ್ಲಿ ಭಾಗವಾಗಿ ಈಗ ಇಲ್ಲಿ ಬಸವರಾಜ್ ಅಂತ ಇಲ್ಲಿ ಕ್ಯಾಮ್ರಾ ಹಿಡ್ದಲ್ಲ, ಅವನು ಹಂಗೆ ಬಂದು ಇಲ್ಲಿ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಮಾಡಿದ್ದಾನೆ. ಇಲ್ಲಿ 1 ವಾರದಿಂದ 15 ದಿವಸದಿಂದ 1 ತಿಂಗಳಿಂದ ಮಟ್ಟನೂ ನಾವು ಬೇರೆ ಬೇರೆ ವಾಲಂಟಿಯರಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ. ಅದು ಎಲ್ಲ ಇಲ್ಲಿ ಬಂದು ಕೈ ಮುಟ್ಟಿ ಕೆಲಸ ಮಾಡ್ಕೊತ ಕಲಿಯೋಂಥ ಕಾರ್ಯಕ್ರಮ ಅದು. ಆ ಥರ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಸ್ವಯಂ ಸೇವಕರು ಪದ್ಧತಿ ಅದು. ಅದರ ನಂತರ ಈ 3 ಅದು. ಇನ್ನು 4ನೇದು ಇವತ್ತು ಏನು ಮಾಡಿದೀವಲ್ಲ, ಇದು ಓಪನ್ ಡೇ ಇವೆಂಟ್ ಅಂತ ಕರಿತೀವಿ. 1 ದಿವಸದ ಕಾರ್ಯಕ್ರಮ, ಯಾರಾದರೂ ಎಷ್ಟು ಜನ ಆದರೂ ಬರ್ಬೋದು. ಇವತ್ತು ಇದು ಪ್ರತಿ 6 ತಿಂಗಳಿಗೊಮ್ಮೆ ಮಾಡ್ಕೊತ ಬಂದೀವಿ ಲಾಕ್ಡೌನ್ ಆದಾಗಿಂದ. ಈ ಮೇ ಕೊನೆಗೆ ಮಾಡ್ತೀವಿ, ಈಗ ಜೂನ್ 2ಕ್ಕೆ ಮಾಡಿದ್ವಿ. ಇದು ಹಸಿರೋತ್ಸವ ಅಂತ ಕರೆದ್ರೆ ಡಿಸೆಂಬರ್ ತಿಂಗಳಲ್ಲಿ ಕೊನೆಯಲ್ಲೂ ಮಾಡ್ತೀವಿ. ಅದನ್ನು ಕಂದಮೂಲ ಉತ್ಸವ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಬ್ಯಾಕ್ ಟು ರೂಟ್ಸ್ ಫೆಸ್ಟಿವಲ್. ಈ ಹಸಿರೋತ್ಸವಕ್ಕೆ ಇಂಗ್ಲೀಷಲ್ಲಿ ನೇಚರ್ ಫೆಸ್ಟಿವಲ್ ಅಂತ ಕರಿತಿದ್ವಿ. ಇವೆರಡೂ ಅಲ್ಲದೆ ಇನ್ನೊಂದು ಇನ್ನೂ ಹೆಚ್ಚಿನ ಜನಕ್ಕೆ ಮುಟ್ಟಣ ಅಂತಂದು ದಾವಣಗೆರೆಯಲ್ಲೇ ಮಾಡ್ತಾಯಿದ್ದೀವಿ. ಅದು ಈ ವರ್ಷ ಮೊದಲನೇ ಕಾರ್ಯಕ್ರಮ ಮಾಡಿದ್ವಿ, ಪಾರಂಪರಿಕ ಬೀಜೋತ್ಸವ. ಹಳೆ ತಳಿ ಬೀಜಗಳೆಲ್ಲ ಎಲ್ಲರಿಗೂ ಸಿಗಂಗೆ ಮಾಡೋಕ್ಕೆ ಮೇನ್ ಉದ್ದೇಶ ಇಟ್ಕೊಂಡು ಅಲ್ಲಿ ಮಾಡ್ತಾಯಿದ್ದೀವಿ. ಅದು ಇನ್ಮೇಲೆ ವರ್ಷಕ್ಕೊಮ್ಮೆ ಮಾಡೋಣಂತ ನಾನು ನಿರ್ಧಾರ ಮಾಡಿದ್ದೀವಿ. ಈ ಥರದ್ದು ಪ್ರೋಗ್ರಾಮ್ಗಳು 1 ಡೇ ಈವೆಂಟ್ಸು, ಇವು 1 ಡೇ ಓಪನ್ ಡೇ ಈವೆಂಟ್ಸ್ ಇವೆಲ್ಲವೂ. ಫಾರ್ಮ್ ಕನ್ಸಲ್ಟೇಷನ್ ಅಂತ, ನಿಮ್ಮ ಈಗ ಯಾರ್ಯಾರಿಗೆ ನಮ್ಮ ಜಮೀನಲ್ಲಿ ಕೃಷಿ ವಿನ್ಯಾಸ ಹೆಂಗೆ ಮಾಡಬೇಕು ಅದನ್ನು ನಾವು ಹೇಳ್ಕೊಡ್ತೀವಿ.
ಕನ್ಸಲ್ಟೇಷನ್ ಅಂದರೆ ಮತ್ತೆ ಇವ್ರು ಎಷ್ಟು ಚಾರ್ಜ್ ದುಡ್ಡು ತಗೋತಾರೆ ಅಂತ ಅನ್ಕೋಬೇಡ್ರಿ. ಇವು ಆರು ಪದ್ಧತಿಗಳು ಕೂಡ ಯಾವುದು ಕೂಡ ನಮಗೆ ಆದಾಯದ ಮೂಲ ಅಲ್ಲ. ನಮ್ಮ ಕೃಷಿ ಜಮೀನಿಂದ ಏನು ಬರ್ತಾ ಇದೆ ಅಲ್ಲ, ಬಿಡ್ರಿ ಬಿಡ್ರಿ ಅವೆಲ್ಲ ಬಿಡ್ರಿ. ನಮ್ಮ ಕೃಷಿ ಜಮೀನಿಂದ ಏನು ಬರ್ತಾ ಇದೆಲ್ಲ ಅಷ್ಟು ನಮ್ಮ ಜೀವನಕ್ಕೆ ಆರಾಮಾಗಿ ನಾವು ಜೀವನ ಮಾಡಾಕತ್ತೀವಿ ಸುಖವಾಗಿ, ಯಾವುದೂ ಕೊರತೆ ಇಲ್ಲಂಗೆ. ಹಂಗಾಗಿ ಇವು ಯಾವ ಆದಾಯದ ಮೂಲ ಅಲ್ಲ. ಎಲ್ಲರಿಗೂ ವಿಷಯ ಹಂಚ್ಕೊಳಕ್ಕೆ ತಿಳುವಳಿಕೆ ಕೊಡಲಿಕ್ಕೆ ನಮಗೇನು ಅನುಭವ ನಮ್ಮ ತಿಳುವಳಿಕೆ ಇದೆ ಅದು ಹಂಚ್ಕೊಳ್ಳಿಕ್ಕೆ ಮಾತ್ರ ಇದು ಇವೆಲ್ಲ ಮಾಡ್ತಿರೋದು, ಇದು ಮಾಡ್ತಾಯಿದ್ವಿ ರೀ. ಈಗ ಒಂದು ಅರ್ಧ ಅಡ್ಡಾಡ್ಕೊಂಬಂದ್ರಿ ಏನು ಅನಿಸ್ತು ಯಾರಾದರೂ ಒಬ್ಬರೊಬ್ಬರು ಹೇಳ್ರಿ. ಏನು ಅನಿಸ್ಲಿಲ್ವಾ ನೋಡ್ರಿ ಅದು ಅಂದ್ರೆ ನಾವು ಮಾಡಿದ ಸಾರ್ಥಕ ಆತಲ್ಲಿ. ಒಂದೇ ವೇದಿಕೆಯಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಕಲೆಕ್ಟ್ ಮಾಡಿದ್ವಿ. ಹ್ಞೂನ್ರಿ, ಇಲ್ಲೇ ಭಾಳಷ್ಟು ವಿಷಯ ವಿಚಾರಗಳು ಒಂದೇ ವೇದಿಕೆಯಲ್ಲಿ. ಹಾಂ, ಇವು ಎಲ್ಲವೂ ಪರಿಚಯ ಮಾಡೋದೆ ಅಷ್ಟೆಲ್ಲ ನಾವು ಮಾಡಿರೋದು ಎಲ್ಲರಿಗೂ ಈ ವಿಷಯ ವಿಚಾರಗಳು ಪರಿಚಯ ಆಗ್ಬೇಕಂತ. ಆದ್ರಿ ನಾನು ಮತ್ತೆ ನಮ್ಮ ಸಾರ್ಥಕ ಆತು ಅಷ್ಟ ನಿಮ್ಗೆ ಅನ್ಸ್ತದೆ ಅನ್ಸಿದ್ರೆ. ನಮ್ಮನೇ ಹೈಸ್ಕೂಲ್ ಮಾಸ್ಟರ್ ಸರ್, ನನ್ನ ಆಸೆ ಪ್ರಕಾರ ನಾನು ಹೊಲ ಬೇಡ, ಮನೆ ಮಾಡ್ಕೋಬೇಕು, ಸೈಟ್ ತಗೋಬೇಕು, ಎಲ್ಲರಂಗೆ ನಾವಿರ್ಬೇಕು, ಒಡವೆ ವಸ್ತ್ರ ಹಾಕಬೇಕು, ಏನೋ ಒಂಥರ ನಾನು ಈಗಿನ ಇದಕ್ಕೆ ನನ್ನ ಆಸೆ. ಆದ್ರೆ ಒಬ್ಬ ಮಗ ಸುಮ್ಮನೆ ಇರ್ತಾನೆ, ಇನ್ನೊಬ್ಬ ಮಗ ಅವ್ರ ಅಪ್ಪನಂಗೆ ಯಾ ಆಸ್ತಿ ಯಾ ಇದನ್ನ ತೊಗೊಂಡು ಏನು ಮಾಡ್ತೀಯಮ್ಮ, ಹೊಲ ತಗೋಬೇಕು, ತೋಟ ಮಾಡ್ಬೇಕು, ಗಿಡ ಮರ ಬೆಳೆಸಿದ್ರೆ ಪ್ರಾಣಿ ಪಕ್ಷಿಗಳಿಗೆ ನಾವು ಇದನ್ನ ಮಾಡ್ದಂಗಾಕತಿ. ನಮ್ಮನ್ನು ನೋಡಿ ಜನ ಖುಷಿ ಪಡೋದು ಇದ್ರಾಗೆ, ನಾವು ಹೊಲ ತೊಗೋಬೇಕು, ಹೊಲ ಮಾಡ್ಬೇಕು ಅನ್ನೋದ್ರಾಗೆ ಅಂತ. ನಮ್ಮ ಮನೆ 23 ವರ್ಷ 24ನೇ ವರ್ಷ ಈಗ ಮುಗಿತಾ ಬಂತು. ಇದು 2024 ಹೆಂಗೆ ರನ್ನಿಂಗ್ ಆಗತ್ತೆ, ನಮ್ಮದು ಮದುವೆ ಆದರ್ಶನ ಹಂಗೆ 25ನೇ ವರ್ಷ ಆಗೋದ್ರೊಳಗೆ ನಮ್ಮ ಮನೆಯವ್ರಿಗೆ ನಾವು ಹೊಲ ತಗೊಳಕ್ಕೆ ಹೂ ಅಂದು ಹೊಲ ಕೊಡಿಸ್ಬೇಕು ಅನಿಸ್ಬಿಡ್ರಿ. ಯಾಕಂದ್ರೆ ಅವ್ರು ಅಷ್ಟು ದುಡಿದ್ರನ್ನ ಹೊಲ ತಗೊಳಕ್ಕೆ ನಾನು ಅನುಮತಿ ಕೊಟ್ಟೇ ಇಲ್ಲ, ಯಾಕಂದ್ರೆ ನಮಗೆ ಬೇಡೋಮ್ರಿ ಅದು ಯಾಕೆ ಬೇಕು ಆರಾಮಿರೋಣ ಅಂತ. ಈಗ ಅನಿಸ್ತತಿ ಇದೆಲ್ಲ ನೋಡಿದ್ಮೇಲೆ ನಮ್ಮ ಮನೆಯವ್ರ ಆಸೆ ಪೂರೈಸ್ಕೋಬೇಕು, ನಾವು ಹೊಲ ತೊಗೋಬೇಕು, ತೋಟ ಮಾಡ್ಬೇಕು. ನಮ್ಮ ಮನೆಯವ್ರಿಗೆ ಅದೇ ಆಸೆ ಐತಿ. ನಾನು ಇವಾಗ ತೋಟ ಹೊಲ ತಗೊಂಡು ತೋಟ ಮಾಡ್ತೀವ್ರಿ. ನೋಡ್ರಿ ಸಣ್ಣ ಮಗನ ಅದೇ, ಇನ್ನೊಬ್ಬ ಮಗ ಡಾಕ್ಟರ್ ಓದಕತ್ತೇನೆ, ಇನ್ನೊಬ್ಬನ ಫಿಸಿಯೋಥೆರಪಿ ಓದಕತ್ತೇನೆ, ಆದ್ರೆ ನಾ ಅವನಿಗೆ ಹೊಲ ತಗೋಬೇಕು. ಇದನ್ನೆಲ್ಲ ನಾವು ಬೆಳಗ್ಗೆನಿಂದ ನಾವು ವೀಕ್ಷಣೆ ಮಾಡಿದಾಗ ನಿಜವಾಗ್ಲೂ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ನಾವು ಹುಟ್ಟಿ ಈ ಭೂಮಿ ಮೇಲೆ ಬಂದಿದ್ದೀವಿ, ಪ್ರಕೃತಿಗೆ ಏನಾದರೂ ಕೊಡುಗೆ ಆಗಿ ಕೊಡಬೇಕಲ್ಲ ಅನ್ನೋದು ನನ್ನ ಆಸೆ. ಅದನ್ನು ನಾನು ಈ ಸಂದರ್ಭದಲ್ಲಿ ನಾನು ಕಂಡೆ, ಅದು ನನಗೆ ಭಾಳ ಸಂತೋಷ ಆಯಿತು. ಇದು ನಾವು ಪ್ರಕೃತಿಗೆ ಕೊಡ್ತಕ್ಕಂಥ ಒಂದು ಕೊಡುಗೆ ಅಂತ. ಇದಂತೂ ನಿಜವಾಗಲೂ ಸತ್ಯ, ಎಲ್ಲರೂ ಇದನ್ನು ಗಮನದಲ್ಲಿಟ್ಕೊಳ್ರಿ. ಇಂಥದ್ದೊಂದು ಎಲ್ಲರೂ ಮಾಡಿದರೆ ಪ್ರಕೃತಿಯಲ್ಲಿ ಆಮ್ಲಜನಕದ ಕೊರತೆನೇ ಇರಲ್ಲ, ಎಲ್ಲರೂ ಸಂತೋಷವಾಗಿರ್ತಾರೆ, ಎಲ್ಲರೂ ಆರೋಗ್ಯದಿಂದ ಇರ್ತಾರೆ. ಇದೇ ನನ್ನ ಅನಿಸಿಕೆ. ಒಂದ್ಸಲ ಅವ್ರಿಬ್ರದ್ದು ಕಾಮೆಂಟ್ ಮಾಡೋದು ನಾನು ಮತ್ತೆ ಭಾಳ ಅದ್ರ ನೆನಪು ಇರಲ್ಲ. ಈಗ ನೋಡ್ರಿ ನಿಮ್ಮ ಹೆಸರೇನಮ್ಮ? ರತ್ನಮ್ಮ ಅವ್ರು ಏನು ಹೇಳಿದ್ರಲ್ಲ ಭಾಳ ಪ್ರಮುಖವಾದ ವಿಷಯ ಅದು. ಸುಮ್ಮನೆ ಏನೋ ಕಾಮೆಂಟ್ ಮಾಡಿದ್ದಲ್ಲ, ಭಾಳಷ್ಟು ಜನಕ್ಕೆ ಒಬ್ಬರಿಗೇನೋ ಮಾಡೋಣ ಅಂತ ಆಸೆ ಇರೋರು ಭಾಳ ಜನ ಇರ್ತಾರೆ. ಹಿಂಗೆ ಜೊತೆಗಿರೋರು ಅವ್ರ ಕುಟುಂಬಸ್ಥರು ಸಹಕಾರ ಕೊಡದೆ ಒದ್ದಾಡ್ತಿರ್ತಾರೆ. ಆ ಥರದ್ದು ಎತ್ತು ತೇರಿಗೆ ಕೋಣ ನೀರಿಗೆ ಅನ್ನಂಗೆ ಆ ಥರದ್ದು ಭಾಳ ಸಮಸ್ಯೆಗಳು ಎಲ್ಲರ ಉದಾಹರಣೆಗಳು ಭಾಳ ಇರ್ತವೆ ಇಲ್ಲಿ ನೋಡಿರಲಿ. ಆ ಥರ ಮನೋಭಾವನೆ ಇರೋರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅವರ ನಿರ್ಣಯ ತಗೊಳ್ಳೋದ್ರಲ್ಲಿ ಬದಲಾವಣೆ ಬಂದಿರೋದು ಅದು ಅತ್ಯಂತ ಪರಿಣಾಮಕಾರಿಯಾದ ವಿಷಯ. ಇಷ್ಟು ಮಾಡಿದ್ರೆ ಈ ನಾವು ಮಾಡ್ತಿರೋ ಕಾರ್ಯಕ್ರಮದ ಸಾರ್ಥಕತೆ ಅಷ್ಟು ಸಾಕು, ಅದೇ ತೋರಿಸುತ್ತೆ. ಆಮೇಲೆ ಅವ್ರು ಅಂದ್ರಲ್ಲ ಸ್ಟೇಟ್ಮೆಂಟು, ಇಲ್ಲಿ ನೋಡ್ರಿ ಪ್ರಕೃತಿಗೆ ನಾವು ಕೂಡ ಕೊಡುಗೆ ಅಂಥದ್ದೇನು ಇರಲ್ಲ, ನಾವು ಇಲ್ದಂಗೆ ಪ್ರಕೃತಿ ಸುಖವಾಗಿ ಚೆನ್ನಾಗಿರುತ್ತೆ. ನಾವು ಪ್ರಕೃತಿ ಇಲ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ, ನಮಗೆ ಅನಿವಾರ್ಯತೆ ಪ್ರಕೃತಿ ಅರ್ಥಾತ್ ಅಲ್ಲಲ್ಲ. ಜನ್ರಲ್ಲಾಗಿ ಎಲ್ಲರೂ ಅದೇ ಥರ ಮಾತಾಡ್ತಾರೆ, ಆ ಸ್ಟೇಟ್ಮೆಂಟ್ಗಳು ಹಿಂಗೆ ಹೇಳ್ತಾರೆ, ನಾನು ಭಾಳ ಕಡೆ ಕೇಳಿದ್ದೀನಿ ನೋಡಿದ್ದೀನಿ. ಆದರೆ ನಾನು ಹೇಳಕತ್ತೀನಿ, ನಾವು ಪ್ರಕೃತಿ ಕೊಡುಗೆ ಕೊಡೋದಲ್ಲ, ನಾವು ಹಾಳು ಮಾಡಲಿಲ್ದಂಗೆ ಇದ್ರೆ ಸಾಕು. ಈಗಲ್ಲ ಹೇಳ್ತೀನಿ ರೀ, ನಾನು ಹೇಳಿದಲ್ಲ ನಾನು ಇಲ್ದಂಗೆ ಪ್ರಕೃತಿ ಚೆನ್ನಾಗಿರುತ್ತೆ. ಆದರೆ ನಾನು ಜೀವನ ಮಾಡಬೇಕು, ನಾನು ಸುಖವಾಗಿರ್ಬೇಕಂದ್ರೆ ಪ್ರಕೃತಿ ಚೆನ್ನಾಗಿದ್ದರೆ ಮಾತ್ರ ಸಾಧ್ಯ. ಹಾಂ, ಈಗ ನಾವು ಅದಕ್ಕೆ ಕೊಡುಗೆ ಕೊಡೋದಲ್ಲ, ನಮಗೆ ನಮ್ಮ ಭವಿಷ್ಯ
ಉಳಿಗಾಲ ಈ ಭೂಮಿ ಮೇಲೆ ಇರ್ಬೇಕಂದ್ರೆ ನಮಗೆ ನಾವು ಮಾಡ್ಬೇಕಾಗಿರೋದು. ಇಲ್ಲ ಇಲ್ಲಾಂದರೆ ದೊಡ್ಡ ದೊಡ್ಡ ಡೈನೋಸರಸ್ ಅಂತ ಪ್ರಾಣಿಗಳೇ ಭೂಮಿ ಮೇಲೆ ಇಲ್ದಂಗೆ ಅಳ್ಸೋಗಿದಾವೆ. ಪ್ರಕೃತಿ ಮುಂದೆ ಅದು ಕಣ್ ತೆರೆದ್ರೆ ನಾವೊಂದು ಲೆಕ್ಕನೇ ಅಲ್ಲ. ಇದು ಆಗಲೇ ಸ್ಯಾಂಪಲ್ ಆಗಿ ಮೊನ್ನೆ ಲಾಕ್ಡೌನ್ ಕರೋನಾ ಪೀರಿಯಡಲ್ಲಿ ನಾವು ನೋಡಿದ್ದೀವಿ. ಅತ್ಯಂತ ಜನದಟ್ಟಣೆ, ಜನ ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲದ್ದು ಮುಂಬೈ ಅಂತ ಜಾಗದಲ್ಲಿ ನವಿಲು ಜಿಂಕೆ ಹಿಂಗೆಲ್ಲ ಅಡ್ಡಾಡೋವು ಅಂತಂದು ಅವಾಗೆಲ್ಲ ಕೇಳಿದ್ವಿ. ಆ ಥರ ನಮಗೆ ನಾವು ಲಾಕ್ಡೌನ್ ಆಗಿಬಿಟ್ರೆ ಪ್ರಕೃತಿ ಎಷ್ಟು ಬೇಗ ಚೆನ್ನಾಗಾಗುತ್ತೆ ಅನ್ನೋದು ಸಾಕಷ್ಟು ಉದಾಹರಣೆಗಳು ಇದಾವೆ. ಅಲ್ಲಿ 250 ಕಿಲೋಮೀಟ್ರಿಂದ ಹಿಮಾಲಯ ಕಾಣೋದು, ಆಮೇಲೆ ಇಲ್ಲೇ ನಮ್ಮ ಈಗ ಗಂಗಾ ನದಿ ಎಷ್ಟೋ ಸಾವಿರಾರು ಕೋಟಿ ಖರ್ಚು ಮಾಡಿದರೂ ಏನೇನೂ ವ್ಯತ್ಯಾಸ ಆಗಿರಲಿಲ್ಲ. ಆವಾಗ ಫ್ರೆಶ್ ವಾಟರ್ ಡಾಲ್ಫಿನ್ಸು ಅಂಥ ಜೀವಿ ಇರ್ತಾವೆ ಅನ್ನೋದು ಇಲ್ಲಿ ಮಟ್ಟ ನಾವು ಕೇಳಿರಲಿಲ್ಲದು ಅವಾಗ ಹೊಸದಾಗಿ ಕಾಣೋಕ್ಕೆ ಶುರುವಾದವು. ಆಮೇಲೆ ನಮ್ಮಲ್ಲೇ ಇಲ್ಲೇ ಸ್ಥಳೀಯವಾಗಿ ತುಂಗಭದ್ರಾ ನದಿ ಇದೆ. ಇಲ್ಲಿ ನೀವು ಹೈವೇ ಮೇಲೆ ಹೋಗ್ಬೇಕು, ಮೋರಿ ಮೇಲೆ ಬ್ರಿಡ್ಜ್ ಮೇಲೆ ಹೋಗ್ತಿರಲ್ಲ, ಹಿಂಗೆ ಕೆಳಗೆ ನೋಡಿದ್ರೆ ಅಲ್ಲಿ ಆ ನೀರು ಒಳಗೆ ಏನೈತೆ ಅನ್ನೋದು ಕಾಣ್ತಿರ್ಲಿಲ್ಲ, ಅಷ್ಟು ಪೊಲ್ಯೂಷನ್ ಆಗಿದ್ದು ಇಂಥ ನೀರು. ಆ ಸಮಯದಲ್ಲಿ ನೋಡಿದ್ರೆ ಒಳಗಡೆ ಮೀನು ಅಡ್ಡಾಡೋ ಕಾಣ್ತಿತ್ತು. ಅದು ಪ್ರಕೃತಿಗೆ ಭಾಳ ಬೇಗ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ. ನಾವು ಸುಮ್ಮನಿದ್ರೆ ನಾವು ಅಂದರೆ ಬರೀ ನಮ್ಮ ಊರು ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶನಲ್ಲ, ಇಡೀ ಪ್ರಪಂಚನೇ ಲಾಕ್ಡೌನ್ ಆಗಿಬಿಟ್ಟಿತ್ತು ಅವಾಗ. ಎಂಥ ಇಂಥದ್ದೊಂದು ಸಂದರ್ಭ ಬರುತ್ತಂತಂದು ಯಾವಾಗ ಸಾಧ್ಯ ಆಗುತ್ತೆ ಅನ್ನೋದು ಕನಸಿನಲ್ಲೂ ಕೂಡ ನಾವು ಅಂದ್ಕೊಂಡಿರಲಿಲ್ಲ. ಅಂಥದ್ದೆಲ್ಲ ಆ ಲಾಕ್ಡೌನಿಂದ ಆಗೈತೆ. ಅಲ್ಲ, ಇನ್ನೊಂದು ಪ್ರಶ್ನೆ, ನೀವು ಇಷ್ಟೆಲ್ಲ ಗಿಡ ಮರಗಳನ್ನು ಬೆಳೆದಿದ್ದಿರಲ್ಲ, ನಿಮ್ಮ ಮನಸ್ಸಿಗೆ ಆದರೂ ತೃಪ್ತಿ ಐತ್ರಾ, ನಾನು ಪ್ರಕೃತಿಗೆ ಏನಾದರೂ ನಾನು ಕೊಡುಗೆ ಕೊಟ್ಟಿದ್ದೀನಿ ಅಂತ ಐತ್ರಾ? ಅದೇ ಅಲ್ಲ, ಅದು ಮೇಲೆ ಐತೆ, ಪ್ರಕೃತಿ ಇರ್ತತೆ ಇಲ್ಲ ಅಂತ ನಾನು ಹೇಳ್ತಾ ಅಲ್ಲ ರೀ, ಆದ್ರೆ ನಾವು ಅದನ್ನ ಪ್ರಚೋದನೆ ಮಾಡಿ ಬೆಳೆಸದಂತೂ ದೊಡ್ಡದ್ ಬೇಕಾ? ಅನಿಸ್ಬೇಕ್ರ ಒಂದ್ ನಿಮಿಷ ಕೇಳ್ರಿ, ನಾನು ಹಂಗಂತ ಇನ್ನೊಬ್ರಿಗೆ ಹೇಳ್ಕೊಳಕ್ ಚೆನ್ನಾಗ ಹಂಗಲ್ಲ ಅಲ್ಲ, ನಿಜ ಅರ್ಥದಲ್ಲಿ ಅದು ದೊಡ್ಡ ಗುಣ ಅಂತ ನಿಮ್ದು? ಇಲ್ಲ ಇಲ್ಲ, ವಾಸ್ತವ ಹೇಳಕತ್ತೀನಿ. ದೊಡ್ಡ ಗುಣ ನಾನು ಸ್ಟೇಟ್ಮೆಂಟ್ ಅಲ್ಲ ಮಾತಾಡ್ತಿರೋದು, ನಾನು ವಾಸ್ತವ ಮಾತಾಡಕತ್ತೀನಿ. ವಾಸ್ತವ ಏನಂತಂದ್ರೆ ಅವು ಚೆನ್ನಾಗಿದ್ರೆ ಮಾತ್ರ ನಾನು ಚೆನ್ನಾಗಿರಕ್ ಸಾಧ್ಯ. ಅವು ಹಾಳು ಮಾಡಕತ್ತೀವಿ ಅಂದ್ರೆ ಅವಾಗ ಯೋಚನೆ ಮಾಡ್ಬೇಕು ನಮ್ಮ ಕಾಂಟ್ರಿಬ್ಯೂಷನ್ ಏನ್ ಅನ್ನೋದು ಪ್ರಕೃತಿಗೆ. ಇದು ಅದು ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಅದು ನನ್ನ ಕಾಂಟ್ರಿಬ್ಯೂಷನ್ ಅಲ್ಲ, ನನ್ನ ಸ್ವಾರ್ಥ. ನಾನ್ ಚೆನ್ನಾಗಿರಕ ನಾನ್ ಕಾಂಟ್ರಿಬ್ಯೂಟ್ ಮಾಡಕತ್ತೀನಿ. ಅದು ಅಲ್ಲ, ಅದನ್ನು ನಿಮ್ ಮನಸ್ಸಿನ ತೃಪ್ತಿ ಅಂತ ಐತಲ್ರ, ಮನಸ್ಸಿನ ತೃಪ್ತಿ ಅಂತ ಐತ್ರ? ಇಲ್ಲ ಇಲ್ಲ, ತೃಪ್ತಿ ಅನ್ನೋದು ಬರೇ ಜನಕ್ಕೆ ತೋರ್ಸಕ್ ಬರತ್ರಿ. ಹಂಗಲ್ಲ ಹಂಗಲ್ಲ, ಅಷ್ಟೇ ಅಷ್ಟೇ ತೋರಿಕೆ, ಜನಕ್ಕೆ ತೋರ್ಸೋದಲ್ಲ ಅದು ದೊಡ್ಡ ಗುಣ ಅಂತ. ಇಲ್ಲ ಇಲ್ಲ ಇಲ್ಲ, ತೋರಿಕೆ ರೀ. ಇಲ್ಲ ಇಲ್ಲ, ನಿಮ್ಮ ಮನಸ್ಸಿಗೆ ಐತೆ, ಆದ್ರೆ ನೀವು ಅದನ್ನ ದೊಡ್ಡ ಗುಣ ಆಗಿ ತಗೊಂಡಿದ್ದೀರ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಅಲ್ಲ ರೀ, ನನ್ನ ಮನಸ್ಸು ಹೇಳ್ತಾ ಇದೆ, ನಾವು ಮಾತಾಡೋದು ಹೆಂಗಾದ್ರೂ ಮಾತಾಡ್ಬೋದು ಹಿಂಗೆ ಹಂಗು, ಆದ್ರೆ ನಾನು ವಾಸ್ತವ ಏನನ್ನೋದು ಬಿಡ್ಸ್ ಹೇಳಿದೆ. ಅಲ್ಲ, ಇಷ್ಟೆಲ್ಲ ನೀವು ಮಾಡಿದ್ಕೆಲ್ಲ ಇಷ್ಟೆಲ್ಲ ಪರಿಸರಕ್ಕೆ ಒಳ್ಳೇದಾಗಿದ್ದು, ಮಾಡ್ದಲ್ಲ ಇದ್ದಿದ್ರೆ ಒಳ್ಳೇದ. ಮತ್ತೆ ನೋಡ್ರಿ, ನಾವು ಪರಿಸರಕ್ಕೆ ಒಳ್ಳೇದಾಗಿತ್ತಂತ ನಮಗೆ ಒಳ್ಳೇದಾಗತ್ರಿ ಈಗ? ಇಲ್ಲಿ ನೋಡಿದಾಗ ನಮಗೆ ಒಳ್ಳೇದಾಗತ್ ಸರ್ ಇಷ್ಟೊತ್ತು ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲೇ ಒಂದ್ ನಿಮಿಷ, ಈಗ ಈಗ ಲಾಕ್ಡೌನ್ ಆದ್ಮೇಲೆ ಬೆಂಗಳೂರಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳು ಮಾರಾಟ ಮಾಡಕತ್ತಾರ ಗೊತ್ತೈತ್ರ? ನೀವೆಲ್ಲ ಇಷ್ಟೊತ್ತಿಲ್ಲಿ ಕಾಲ ಕಳೆದಿರೋದಕ್ಕೆ ನೀವು ಎಷ್ಟು ಫೀಸ್ ಕಟ್ತೀರಿ ಆಕ್ಸಿಜನ್ ಎಷ್ಟು ತಗೊಂಡು ಹೇಳ್ರಿ ನೋಡ್ರಿ? ಈಗ ಬಂತದ್ದು ಪ್ರಶ್ನೆ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಪರಿಸರ ಕೊಡಬೇಕು ಅಂದರೆ ಎಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಇದು ಒಂದು ತರಬೇತಿ ಇದ್ದಂಗೆ ಸರ್ ಬೇಕು. ಅದರಲ್ಲಿ 100 ಕೊಟ್ಟರೆ ಒಂದು 10 ಫಾಲೋ ಮಾಡುವಂಥ ಶಕ್ತಿ ಇದೆ ಸರ್. ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಪ್ರಕೃತಿ ಕೊಡಬೇಕಪ್ಪ ಅಂದರೆ ಇದು ಬೇಕು ಸರ್ ಎಲ್ಲರಿಗೂ. ಇವತ್ತಿಂದು ಪರಿಸರದ ಜ್ಞಾನ ಎಲ್ಲರಿಗೂ ಬೇಕು ಅಂತ ನನ್ನ ಅನಿಸಿಕೆ ಸರ್. ವಿದ್ಯಾರ್ಥಿಯಾಗಿದ್ದಾಗ ಪದವಿ ಓದುವಾಗ ಪೂರ್ಣತೆ ಅಂದ್ರೆ ತೇಜಸ್ವಿ ಅವ್ರ ಬಗ್ಗೆ ಭಾಳ ಕುತೂಹಲ ಇತ್ತು. ಅವರ ಒಂದು ಕರುವಲ ಕೃತಿಯನ್ನು ಪಿವಿಸಲಿ ಇಲ್ಲಿದ್ದರು, ಕರುವಲ ಕೃತಿಯನ್ನು ಇಟ್ಟಿದ್ದಕ್ಕೆ ಕರುವಲ ಓದಿದಾಗಿಂದ ತೇಜಸ್ವಿ ಬಗ್ಗೆ ಆಸೆ ತುಂಬ ಆಸಕ್ತಿ ಬಿಡ್ತು. ಹಾಗಾಗಿ ಯಾವುದೇ ಇರಲಿ, ಪತ್ರಿಕೆಯಲ್ಲಿ ವಾರಪತ್ರಿಕೆ ಆಗಿರ್ಬೋದು ದಿನಪತ್ರಿಕೆ ಆಗಿರ್ಬೋದು ಪೂರ್ಣಚಂದ್ರ ತೇಜಸ್ವಿ ಅವರ ಲೇಖನ ಬರ್ತಿದ್ದಂಗೆ ನಾನು ಓದ್ತಾ ಇದ್ದೆ. ಅದರಲ್ಲಿ ಓದಿದ್ದೇನಪ್ಪ ಅಂದರೆ ಸಹಜ ಕೃಷಿ ಅಂತ, ಮಸನಬ ಪುಕವಕ್ಕ ಅಂತ ಇವ್ರು ಏನು ಹೇಳಿದ್ರಲ್ಲ ಅದರ ನನ್ನ ಅವರು ಬೇರೆ ಇಂಗ್ಲೀಷಿಂದ ಮತ್ತು ಕನ್ನಡಕ್ಕೆ ತರ್ಜುಮೆ ಮಾಡಿ ಯಾವುದೋ ಒಂದು ವಾರಪತ್ರಿಕೆ ನೆನಪಿಲ್ಲ ನನಗೆ, ಡಿಗ್ರಿ ಟೈಮಲ್ಲಿ ಓದ್ತಾ ಇದ್ದು ಪ್ರತಿ ಲಂಕೇಶ್ ಪತ್ರಿಕೆಯಲ್ಲಿ ಅನಿಸುತ್ತೆ ಸರ್ಗದ ನೆನಪಿದೆ. ಪ್ರತಿ ವಾರ ಲೇಖನ ಬರ್ತಾ ಇತ್ತು, ಮರಿದಾಗ ಆ ಲೇಖನವನ್ನು ಓದಿ ಆನಂತರ ಆ ಪುಸ್ತಕ ರೂಪದಲ್ಲಿ ಬಿಡುಗಡೆ ಆಯಿತು. ಆ ಪುಸ್ತಕ ರೂಪದಲ್ಲಿ ಬಿಡುಗಡೆ ಆಗಿದೆ ಮತ್ತು ಈಗ ಕೂಡ ನನ್ನ ಮೊಬೈಲಲ್ಲಿ ಆಲಿಸಿರಿ ಅಂತ ಒಂದು ಮೊಬೈಲ್ ಆ್ಯಪ್ ಬರುತ್ತೆ ಇದರದ್ದು, ಅದರಲ್ಲಿ ಕೂಡ
ಅದರ ಒಂದು ಪ್ರತಿ ಇದೆ ನನ್ನಲ್ಲಿ. ನನಗೆ ತುಂಬ ಬೇಜಾರಾದ ಕೇಳ್ತಾ ಇರ್ತೀನಿ. ಯಾಕಪ್ಪ ಅಂದರೆ ನಾನು ಪದವಿ ಮುಗಿಸಿದ ನಂತರ ಕೃಷಿ ಮಾಡಬೇಕಂತ ತುಂಬ ಆಸೆ ಇತ್ತು. ಆ ಅದಕ್ಕೆ ತುಂಬ ಉತ್ತೇಜನ ಕೊಟ್ಟಿದ್ದೆ ಅದಪ್ಪ ಅಂದರೆ ಆ ಒಂದು ಲೇಖನ, ಆ ಒಂದು ಕೃತಿ. ಆದರೆ ಮನೆಯಲ್ಲಿ ಹೇಳಿದ್ರಲ್ಲ, ಅವ್ರು ಹೇಳಿದ್ರು ಹಾಗೆ ತಂದೆ ತಾಯಿಗಳು ಒತ್ತಾಸೆಯಿಂದ ಏಯ್ ಅಂತ ದನ ಕಾಯಕ್ಕೆ ಹೋಗ್ತಾನಂತೆ, ಕುರಿ ಕಟ್ತಾನಂತೆ, ಎಮ್ಮೆ ಕಾಯ್ತಾನೆ ಅಂತೆ ಅಂತೇಳಿ ಯಾವುದಕ್ಕೂ ಆಸ್ಪತ್ರೆ ಕೊಡಲಿಲ್ಲ. ಹಾಗಾಗಿ ನಾನೊಬ್ಬ ಹೈಸ್ಕೂಲ್ ಶಿಕ್ಷಕನಾಗಿದ್ದೀನಿ. ಈಗ ನಮಗೂ ನಮ್ಮ ಚಿಕ್ಕ ಪರಿಸರ 13 ಎಕರೆ ಭೂಮಿ ಇತ್ತು. ನಮ್ಮ ತಮ್ಮರನ್ನು ಒಪ್ಪಿಸಿ 13 ಎಕರೆ ಭೂಮಿಯಲ್ಲಿ ನಾನು ಇದೇ ರೀತಿಯ ಕೃಷಿ ಮಾಡ್ಬೇಕಂತ ತುಂಬ ಆಸೆ ಪಟ್ಟಿದ್ದೆ. ಬಟ್ ಅಂದಿನಿಂದ ಹಿಡಿದು ಇನ್ನವರೆಗೂ ಸಾಕಾಗಿಲ್ಲ. ಕೇವಲ 15 ದಿನದ ಕೆಳಗೆ ಅಂದರೆ ಬೇಸಿಗೆ ರಾಜ್ಯದಲ್ಲಿ ಕೂಡ ನಾನು ಆ ಕೃತಿಯನ್ನು ಮತ್ತೊಂದ್ಸತಿ ಕೇಳಿದ್ದೆ ನನ್ನ ಇದರಲ್ಲಿ. ಅದು ಕೇಳ್ತಾ ಕೇಳ್ತಾ ಈಗ ಒಂದು ವಾರದ ಕೆಳಗೆ ಒಂದು ಯೂಟ್ಯೂಬಲ್ಲಿ ಇವ್ರು ಹೇಳಿದ ಸರ್ ಹೇಳಿದಾಗೆ ಒಂದು ಇದರಲ್ಲಿ ಬಂತು. ನನ್ನ ಸ್ನೇಹಿತನ ಜೊತೆಗೆ ಅದನ್ನ ಹಂಚಿಕೊಂಡೆ, ನೋಡಪ್ಪ ಈ ರೀತಿ ಇದೆಯಾ ಅಂತ ಹರಿಯರ ಹತ್ರ. ಎಷ್ಟೋ ದಿವಸ ಆತ ನಾವು ದಾವಣಗೆರೆ ತಾಲೂಕರಾಗಿ ನನಗೆ ಪರಿಚಯನೇ ಇಲ್ಲ, ಒಂದ್ಸತಿ ಹೋಗ್ಬರ್ಬೇಕು ಅಂತೇಳಿ. ಅದನ್ನು ನಾವು ನೋಡಿದಾನ ಅವತ್ತಿಂದ ಕುದಲ ಇತ್ತು. ನಮ್ಮ ಸ್ನೇಹಿತರು ನರೇಶ್ ಅಂತೇಳಿ ಅವರು ಇವತ್ತು ಇಲ್ಲ, ಇವತ್ತು ಅಲ್ಲೊಂದು ಕಾರ್ಯಕ್ರಮ ಇದೆ ಹೋಗೋಣ ಅಂತೇಳಿ. ಬೆಳಗಿಂದ ಯಾವುದಾದ್ರು ಒತ್ತಡಗಳಲ್ಲಿ ನಾವು 3:30 ಇಲ್ಲಿ ಬಂದ್ವಿ. ಬಂದು ವಿದ್ಯುತ್ ಒಂದೇ ಆಸೆ, ಸಹಜ ಕೃಷಿ ಅಂತ ಅವರೇನು ಪುಗಾವ್ಕ ಅವ್ರು ಹೇಳಿದಾರಲ್ಲ, ಅದು ನೋಡಲಿಕ್ಕೆ ಜಪಾನ್ಗಂತೂ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಅದೇ ರೀತಿಯಾದ ಕೃಷಿಯನ್ನು ನಡೆಸಿರ್ತಕ್ಕಂಥ ರಾಘವರು ಅವರು ನೋಡಿ ಅದನ್ನು ನೋಡಿ ಅದು ಎಷ್ಟು ಹರ್ಷ ಆಗ್ತಿದೆ ಅಂತ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಬಾಯಿ ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಇದಕ್ಕೆ ಕಾರಣೀಕರ್ತರಾದಂಥ ಅವರಿಗೆ ನಾವೆಲ್ಲ ಏನು ಗೊತ್ತಾ, ಬಾಯಿ ಮಾತಲ್ಲಿ ನಮ್ಮ ಕನಸುಗಳು ಕನಸಾಗೇ ಉಳಿತವೆ, ಬಟ್ ಅವ್ರ ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನೇ ಅಂತ ನಮ್ಮೆಲ್ಲರ ಪರವಾಗಿ ಹೇಳಬೇಕಂದ್ರೆ ಪ್ರಕೃತಿಯ ಪರವಾಗಿ ನಮ್ಮ ಪರವಾಗಿ ಅವ್ರು ಹೇಳ್ತಾರಲ್ಲ, ಪ್ರಕೃತಿ ನಾವು ಪ್ರಕೃತಿಗೆ ಯಾವ ಕೊಡುಗೆನ ಕೊಡೋದಿಲ್ಲ, ಪ್ರಕೃತಿಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ಪ್ರಕೃತಿ ನಮಗೆಲ್ಲ ಕೊಡುಗೆಗಳನ್ನು ಕೊಡುತ್ತೆ ಅಂತ ಹೇಳಿದಂತ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಇದ್ದಾರೆ ಸರ್. ತುಂಬ ಥ್ಯಾಂಕ್ ನೋಡ್ರಿ, ನಮ್ಮಿಂದ ಕಾಂಟ್ರಿಬ್ಯೂಷನ್ ಪ್ರಕೃತಿಗೆ. ಬನ್ನಿ ಈಗ ಹಿಂಗೆ ಬನ್ನಿ, ಹಿಂಗೆ ಹೋಗೋಣ.